Good morning, my dear students. In the previous class, we discussed the meaning of cooperative societies and also we discussed the features of cooperative societies, merits of cooperative societies and demerits of cooperative society. These are the some of the information we discussed in the previous class. In today's class, we discuss the new topic, that is types of cooperative societies. Types of cooperative societies. So cooperative societies enagirutte ondu forms of business organization alli ai tara burta hogute adralli naaknayade yavudu cooperative society. So types of cooperative society alli again they classified the cooperative societies into various types based on their classification of the nature avugala gunagala aadharada mele cooperative societies na em maadidare classification maadkanta hogidare. So now we discuss the one by one what are those types of cooperative societies. The first cooperative societies, consumers cooperative societies. So modalne classification modalne types yavudu cooperative societies alandre consumer cooperative societies. So id kannadadalli entare balakedarara sahakara sangagalu or grahakara sahakara sangagalu antu kareyalaguttade. Here one thing observe that these type of societies will help to protect the interest of the consumer. So these type of consumer cooperative society yar mele concentration martare consumers mele bahala concentration bahala ottanu aasaktiyanna kodta hogtare. So the main aim of the society is providing or obtaining good quality of products at reasonable prices. So ee consumer cooperative societies main aim enagirutunde providing or obtaining ondu gunamattada ಪ್ರಾಡಕ್ಟ್ ಗಳನ್ನ ಉತ್ತಮ ಬೆಲೆಗೆ ಖರೀದಿಸೋದು. ಸೋ ಲೋ ಕ್ವಾಲಿಟಿ ಪ್ರಾಡಕ್ಟ್ ಇದ್ರೆ ಲೋವರ್ ಪ್ರೈಸ್ ಅಲ್ಲಿ, ಹೈ ಕ್ವಾಲಿಟಿ ಪ್ರಾಡಕ್ಟ್ ಇದ್ರೆ ಹೈ ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡೋದಕ್ಕೆ ಇದು ತುಂಬಾ ಈ ತರ ಸಹಕಾರ ಸಂಘಗಳು ಹೆಲ್ಪ್ ಮಾಡ್ತಾ ಹೋಗುತ್ತೆ ಕನ್ಸ್ಯೂಮರ್ಸ್ ಗೆ. ಅಂಡ್ ಆಲ್ಸೋ ದೇ ಹೇಮ್ ಅಟ್ ಅವಾಯ್ಡಿಂಗ್ ದ ಎಲಿಮಿನೇಟಿಂಗ್ ದ ಮಿಡಲ್ ಮ್ಯಾನ್ ಟು ಅಚೀವ್ ದ ಎಕನಾಮಿ ಇನ್ ಆಪರೇಷನ್. ಸೊ ದ ಮೇನ್ ಗುರಿ ಏನಾಗಿರುತ್ತೆ ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿ ಅಂದ್ರೆ ದ ಎಲಿಮಿನೇಟಿಂಗ್ ದ ಮಿಡಲ್ ಮ್ಯಾನ್ ಆರ್ ಏಜೆಂಟ್. ಸೊ ಮಿಡಲ್ ಮ್ಯಾನ್ ಏಜೆಂಟ್ ಅಂದ್ರೆ ಬ್ರೋಕರ್, ಮಧ್ಯವರ್ತಿಗಳನ್ನು ಅವರು ಅವಾಯ್ಡ್ ಮಾಡ್ತಾರೆ. ಸೊ ಈ ಒಂದು ಕಸ್ಟಮರ್ ಮತ್ತೆ ಸೇಲ್ ಮಾಡೋನು ಮತ್ತೆ ಬೈ ಮಾಡೋ ನಡುವೆ ಯಾವುದೇ ರೀತಿ ಮಿಡಲ್ ಮ್ಯಾನ್ ಆಗಲಿ ಬರೋದಿಲ್ಲ. ಅಲ್ಟಿಮೇಟ್ ಗೂಡ್ಸ್ ಫೈನಲ್ ಆಗಿ ಸೇಲ್ ಆಗೋದು ಕನ್ಸ್ಯೂಮರ್ ಗೆ. ಸೊ ಮಿಡಲ್ ಮ್ಯಾನ್ ಗಳನ್ನ ಆದಷ್ಟು ಈ ಸಹಕಾರ ಸಂಘಗಳು ಏನು ಮಾಡ್ತವೆ ಅವಾಯ್ಡ್ ಮಾಡೋಕೆ ನೋಡ್ತಾ ಹೋಗುತ್ತೆ. ದ ಪರ್ಚೇಸ್ ದ ಗೂಡ್ಸ್ ಇನ್ ಬಲ್ಕ್ ಡೈರೆಕ್ಟ್ಲಿ ಫ್ರಮ್ ದ ಹೋಲ್ ಸೇಲರ್ಸ್ ಅಂಡ್ ಸೋಲ್ಡ್ ದೋಸ್ ಗೂಡ್ಸ್ ಟು ದಿ ಮೆಂಬರ್ಸ್ ದೇರ್ ಬೈ ದ ಎಲಿಮಿನೇಟೆಡ್ ದ ಮಿಡಲ್ ಮ್ಯಾನ್. ಸೊ ದೇ ಎಲಿಮಿನೇಟ್ ದ ಮಿಡಲ್ ಮ್ಯಾನ್. ಸೊ ಅವರು ಮಿಡಲ್ ಮ್ಯಾನ್ ಅವಾಯ್ಡ್ ಮಾಡ್ಕೊಳ್ತಾ ಹೋಗ್ತಾರೆ. ಬಟ್ ಯಾವ ಥರ ಅಂತ ನೀವು ಕೇಳ್ಬೋದು. ಸೊ ಕ್ವಶನ್ ವಿಲ್ ಅರೈಸ್ ಹೌ ದೇ ಅವಾಯ್ಡ್ ದ ಮಿಡಲ್ ಮ್ಯಾನ್ ಇನ್ ದಿ ವೇ ಆಫ್ ದೇ ಪರ್ಚೇಸ್ ದ ಬಲ್ಕ್ ಗೂಡ್ಸ್ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಗೂಡ್ಸ್ನ ಹೋಲ್ಸೇಲರ್ ಇಂದ ಪರ್ಚೇಸ್ ಮಾಡಿಕೊಂಡು ಅವರು ಡೈರೆಕ್ಟ್ ಆಗಿ ಯಾರಿಗೆ ಸೋಲ್ಡ್ ಮಾಡ್ತಾರೆ ಮೆಂಬರ್ಸ್ ಆರ್ ಕನ್ಸ್ಯೂಮರ್ಗೆ ಡೈರೆಕ್ಟ್ ಆಗಿ ಸೇಲ್ ಮಾಡ್ತಾರೆ. ಸೊ ಅಲ್ಲಿ ಯಾರೆಲ್ಲ ಬರ್ತಾ ಹೋಗ್ತಾರೆ ಒಂದು ಹೋಲ್ಸೇಲರಿಂದ ಡೈರೆಕ್ಟ್ ಆಗಿ ಗೂಡ್ಸ್ ಅಲ್ಟಿಮೇಟ್ ಆಗಿ ಕನ್ಸ್ಯೂಮರ್ಸ್ಗೆ ಸೇಲ್ ಆಗುತ್ತೆ. ಇನ್ ಬಿಟ್ವೀನ್ ಯಾವುದೇ ರೀತಿ ರೀಟೇಲರ್ ಆಗಲಿ ಏಜೆಂಟ್ ಆಗಲಿ ಮಿಡಲ್ ಮ್ಯಾನ್ ಆಗಲಿ ಬರೋದಿಲ್ಲ. ಬಿಕಾಸ್ ದರ್ ಮೇನ್ ಏಮ್ ಈಸ್ ಟು ಅವಾಯ್ಡ್ ದ ಮಿಡಲ್ ಮ್ಯಾನ್ ಆರ್ ಏಜೆಂಟ್. ಇಫ್ ಎನಿ ಪ್ರಾಫಿಟ್ ಈಸ್ ಅವೈಲೇಬಲ್ ದೇ ಡಿಸ್ಟ್ರಿಬ್ಯೂಟೆಡ್ ಆನ್ ದಿ ಬೇಸಿಸ್ ಆಫ್ ಐದರ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಟು ದಿ ಸೊಸೈಟಿ. ಸೊ ಅದರಲ್ಲಿ ಏನಾದರೂ ಪ್ರಾಫಿಟ್ ಉಳ್ಕೊಳ್ತು ಅಂದರೆ ಈ ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟೀಸ್ ಏನು ಮಾಡ್ತಾರೆ ಅಂದರೆ ಯಾವ ಥರ ಕ್ಲಾಸಿಫಿಕೇಷನ್ ಮಾಡ್ತಾ ಹೋಗ್ತಾರೆ ಪ್ರಾಫಿಟ್ ಅಂದರೆ ಅವರು ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಯಾವ ಥರ ಮಾಡಿರ್ತಾರಲ್ಲ ಮೆಂಬರ್ಸು ಆನ್ ದಟ್ ಬೇಸಿಸ್ ದೇ ಗಿವ್ ಆನ್ ದ ಪ್ರಾಫಿಟ್ ಟು ದಿ ಮೆಂಬರ್ಸ್ ಆ್ಯಂಡ್ ಆಲ್ಸೋ ಪರ್ಚೇಸ್ ಮೇಡ್ ಬೈ ಮೆಂಬರ್ಸ್. ಎಷ್ಟು ಜನ ಎಷ್ಟು ಪರ್ಚೇಸ್ ಮಾಡಿರ್ತಾರೋ ಆನ್ ದಿ ಬೇಸಿಸ್ ಆಫ್ ದೇ ಡಿಸ್ಟ್ರಿಬ್ಯೂಟ್ ದ ಪ್ರಾಫಿಟ್. ಸೊ ದ ಮೇನ್ ಏಮ್ ಆಫ್ ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿ ಈಸ್ ಟು ಅವಾಯ್ಡ್ ದ ಮಿಡಲ್ ಮ್ಯಾನ್ ಬೈ ದ ವೇ ಆಫ್ ಪರ್ಚೇಸಿಂಗ್ ಲಾಟ್ ಆಫ್ ಪ್ರಾಡಕ್ಟ್ ಬಲ್ಕ್ ಪ್ರಾಡಕ್ಟ್ ಇನ್ ದಿ ಫ್ರಮ್ ದಿ ಹೋಲ್ಸೇಲರ್ ಆ್ಯಂಡ್ ಡೈರೆಕ್ಟ್ಲಿ ದೇ ಸೇಲ್ ಟು ದಿ ಅಲ್ಟಿಮೇಟ್ ಕನ್ಸ್ಯೂಮರ್. ಸೊ ಫೈನಲ್ ಆಗಿ ಸ್ಟಾರ್ಟಿಂಗಲ್ಲಿ ಹೋಲ್ಸೇಲರಿಂದ ಡೈರೆಕ್ಟ್ ಕನ್ಸ್ಯೂಮರ್ಗೆ ಸೇಲ್ ಆಗ್ತಾ ಹೋಗುತ್ತೆ. ಇನ್ ಬಿಟ್ವೀನ್ ಆಗಿ ಯಾವುದೇ ಮಿಡಲ್ ಮ್ಯಾನ್ ಆಗಲಿ ಏಜೆಂಟ್ ಆಗಲಿ ಬರೋದಿಲ್ಲ. ಸೊ ದೇ ಎಲಿಮಿನೇಟೆಡ್ ದ ಏಜೆಂಟ್ ಆ್ಯಂಡ್ ಮಿಡಲ್ ಮ್ಯಾನ್. ದೀಸ್ ಮೀನ್ಸ್ ಆನ್ ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟೀಸ್. ಆ್ಯಂಡ್ ದ ಸೆಕೆಂಡ್ ಟೈಪ್ ಇನ್ ಕೋಆಪರೇಟಿವ್ ಸೊಸೈಟಿ ಈಸ್ ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಸೊಸೈಟಿ. ಕನ್ಸ್ಯೂಮರ್ ಆಯಿತು, ಈಗ ನಾವು ಪ್ರೊಡ್ಯೂಸರ್ಸ್.
ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಹಿಯರ್ ಪ್ರೊಡ್ಯೂಸರ್ ಕೋಆಪರೇಟಿವ್ ಸೊಸೈಟಿನ ನಾವು ಕನ್ನಡದಲ್ಲಿ ಏನಂತಂದರೆ ಉತ್ಪಾದಕರ ಸಹಕಾರ ಸಂಘಗಳು. ಕೋಆಪರೇಟಿವ್ ಸೊಸೈಟಿ ಅಂದರೆ ಸಹಕಾರ ಸಂಘಗಳು, ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಸೊಸೈಟಿ ಅಂದರೆ ಉತ್ಪಾದಕರ ಅಂದರೆ ಮ್ಯಾನುಫ್ಯಾಕ್ಚರರ್. ದೀಸ್ ಸೊಸೈಟೀಸ್ ಆರ್ ಸೆಟಪ್ ಅಪ್ ಟು ದಿ ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಸ್ಮಾಲ್ ಪ್ರೊಡ್ಯೂಸರ್ಸ್. ಸೊ ಸಣ್ಣ ಪ್ರಮಾಣದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅವರ ಅವರಿಗೆ ಆಸಕ್ತಿಯನ್ನು ತೋರಿಸಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಂತ ಹೋಗ್ತಾರೆ. ಯಾರು? ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಸೊಸೈಟೀಸ್. ಪ್ರೊಡ್ಯೂಸರ್ ಕೋಆಪರೇಟಿವ್ ಸೊಸೈಟೀಸ್ ಆರ್ ಫಾರ್ಮ್ಡ್ ಬೈ ಸ್ಮಾಲ್ ಪ್ರೊಡ್ಯೂಸರ್. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅವರು ಇಂಥ ಫಾರ್ಮ್ ಆಫ್ ಸೊಸೈಟೀಸ್ನ ಫಾರ್ಮ್ ಮಾಡ್ಕೊಂಡು ಹೋಗಿರ್ತಾರೆ. ದ ಪ್ರೊಡ್ಯೂಸರ್ ಕೋಆಪರೇಟಿವ್ ಸೊಸೈಟಿ ಟ್ರೈ ಟು ಎಲಿಮಿನೇಟ್ ದ ಬಿಗ್ ಕ್ಯಾಪಿಟಲಿಸ್ಟ್ ಫ್ರಮ್ ದಿ ಫೀಲ್ಡ್ ಆಫ್ ಇಂಡಸ್ಟ್ರಿ ಪ್ರೊಡಕ್ಷನ್. ಸೊ ಒಂದು ಇಂಡಸ್ಟ್ರಿ ಪ್ರೊಡಕ್ಷನ್ ನಾವು ಅಬ್ಸರ್ವ್ ಮಾಡ್ಬೋದು, ಮೈಕ್ರೋ ಇಂಡಸ್ಟ್ರಿ ಇರುತ್ತೆ, ಸ್ಮಾಲ್ ಇಂಡಸ್ಟ್ರಿ ಇರುತ್ತೆ, ಬಿಗ್ ಇಂಡಸ್ಟ್ರಿ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಇರುತ್ತೆ. ಸೊ ಈ ಪ್ರೊಡ್ಯೂಸರ್ ಕೋಆಪರೇಟಿವ್ ಸೊಸೈಟೀಸ್ ಯಾರು ಫಾರ್ಮ್ ಮಾಡಿರ್ತಾರೆ? ಸ್ಮಾಲ್ ಇಂಡಸ್ಟ್ರಿ ಆರ್ ಸ್ಮಾಲ್ ಪ್ರೊಡ್ಯೂಸರ್. ಇವ್ರದ್ದು ಮೇನ್ ಏಮ್ ಏನಾಗಿರುತ್ತೆ? ಸೊ ದೇ ಅವಾಯ್ಡ್ ದ ದೇ ಎಲಿಮಿನೇಟೆಡ್ ದ ಬಿಗ್ ಕ್ಯಾಪಿಟಲಿಸ್ಟ್ ಅಂದರೆ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ನ ಅವಾಯ್ಡ್ ಮಾಡೋಕ್ಕೆ ನೋಡ್ತಾರೆ. ವೈ ಮೀನ್ಸ್ ದೇ ಅಂಡರ್ಟೇಕನ್ ದ ಪ್ರೊಡಕ್ಷನ್ ಆಫ್ ಕಾಮೋಡಿಟೀಸ್ ಫಾರ್ ದಿ ಬೆನಿಫಿಟ್ ಆಫ್ ಮೆಂಬರ್ಸ್ ಆಸ್ ವೆಲ್ ಆಸ್ ನಾನ್ ಮೆಂಬರ್ಸ್. ಇವರು ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ, ಇದರಲ್ಲಿರುವಂಥ ಮೆಂಬರ್ಸಿಗೂ ಮತ್ತು ನಾನ್ ಮೆಂಬರ್ಸ್ಗೆ ಯೂಸ್ ಆಗಲಿ ಅಂತೇಳಿ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ಸ್ ಮಾಡ್ತಿರ್ತಾರೆ. ಪ್ರಾಫಿಟ್ ಡಿಸ್ಟ್ರಿಬ್ಯೂಷನ್ ಆನ್ ದಿ ಬೇಸಿಸ್ ಆಫ್ ಕಾಂಟ್ರಿಬ್ಯೂಷನ್ ಟು ದಿ ಟೋಟಲ್ ಪೂಲ್ ಆಫ್ ಗೂಡ್ಸ್ ಪ್ರೊಡ್ಯೂಸರ್ ಆರ್ ಸೋಲ್ಡ್ ಟು ದಿ ಸೊಸೈಟಿ. ಈ ಪ್ರಾಫಿಟ್ನ ಇಲ್ಲಿ ಬರುವಂಥ ಪ್ರಾಫಿಟ್ನ ಲಾಭವನ್ನು ಯಾವ ಥರ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಹೋಗ್ತಾರೆ ಅಂದರೆ ಪೂಲ್ ಆಫ್ ಗೂಡ್ಸ್ ಎಷ್ಟು ಗೂಡ್ಸ್ನ ಪ್ರೊಡ್ಯೂಸ್ ಮಾಡಿರ್ತಾರೆ ಆ್ಯಂಡ್ ಎಷ್ಟು ಗೂಡ್ಸ್ನ ಸೋಲ್ಡ್ ಮಾಡಿರ್ತಾರೆ ಸೊಸೈಟಿಗೆ ಅನ್ನೋದು ಆಧಾರದ ಮೇಲೆ ಇವರ ಲಾಭವನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ಕೊತ ಹೋಗ್ತಾರೆ. ಸೊ ಪ್ರೊಡ್ಯೂಸರ್ ಕೋಆಪರೇಟಿವ್ ಸೊಸೈಟಿ ಇಸ್ ಫಾರ್ಮ್ಡ್ ಬೈ ದಿ ಸ್ಮಾಲ್ ಪ್ರೊಡ್ಯೂಸರ್ಸ್. ದೇ ಮೇನ್ ಏಮ್ ಟು ಅವಾಯ್ಡ್ ದ ಬಿಗ್ ಕ್ಯಾಪಿಟಲಿಸ್ಟ್. ದೊಡ್ಡ ಪ್ರಮಾಣದ ಇಂಡಸ್ಟ್ರೀಸ್ಗಳನ್ನ ಅವಾಯ್ಡ್ ಮಾಡೋಕ್ಕೆ, ಎಲಿಮಿನೇಟ್ ಮಾಡೋಕ್ಕೆ ಅವ್ರು ನೋಡ್ತಿರ್ತಾರೆ. ದೇ ಅಂಡರ್ಟೇಕನ್ ದ ಕಮಾಡಿಟೀಸ್ ಫಾರ್ ದಿ ಬೆನಿಫಿಟ್ ಆಫ್ ಮೆಂಬರ್ ಆ್ಯಸ್ ವೆಲ್ ಆಸ್ ದಿ ನಾನ್ ಮೆಂಬರ್ ಆಫ್ ದಿ ಸೊಸೈಟಿ. ಆ್ಯಂಡ್ ದ ಥರ್ಡ್ ಟೈಪ್ ಈಸ್ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟೀಸ್. ಮಾರ್ಕೆಟಿಂಗ್ ಫಸ್ಟ್ ಒಂದು ಕನ್ಸ್ಯೂಮರು, ಸೆಕೆಂಡ್ ಒಂದು ಪ್ರೊಡ್ಯೂಸರ್ಸು, ದ ಥರ್ಡ್ ಒನ್ ಈಸ್ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟೀಸ್. ಸೊ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟೀಸ್ ಅಂದ್ರೇನು? ಮಾರಾಟ ಪ್ರಕ್ರಿಯೆ ಸಹಕಾರ ಸಂಘಗಳು. ಹಿಯರ್ ಒನ್ ಥಿಂಗ್ ಅಬ್ಸರ್ವ್ ದಟ್ ದೀಸ್ ಸೊಸೈಟೀಸ್ ವಿಲ್ ಹೆಲ್ಪ್ ಟು ದ ಸ್ಮಾಲ್ ಪ್ರೊಡ್ಯೂಸರ್ಸ್ ಇನ್ ಸೆಲ್ಲಿಂಗ್ ದರ್ ಪ್ರಾಡಕ್ಟ್ಸ್. ಈ ಥರ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟೀಸ್ ಯಾವುದಕ್ಕೆ ಹೆಲ್ಪ್ ಆಗುತ್ತೆ? ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿರೋ ಪ್ರಾಡಕ್ಟ್ನ ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿ ನಾವು ಎಲ್ಲಿ ಸೆಲ್ ಮಾಡ್ತೀವಿ? ಮಾರ್ಕೆಟಲ್ಲೇ ಸೆಲ್ ಮಾಡ್ತೀವಿ. ಸೊ ಆನ್ ದಟ್ ಟೈಮ್ ದೀಸ್ ಟೈಪ್ ಆಫ್ ಸೊಸೈಟೀಸ್ ವಿಲ್ ಹೆಲ್ಪ್ ಟು ಸೋಲ್ಡ್ ದ ಪ್ರಾಡಕ್ಟ್ಸ್. ಬೈ ದ ವೇ ಆಫ್ ದ ಸೊಸೈಟಿ ಏಮ್ಸ್ ಟು ಎಲಿಮಿನೇಟ್ ದ ಮಿಡಲ್ ಮ್ಯಾನ್ ಆ್ಯಂಡ್ ಇಂಪ್ರೂವ್ ಕಾಂಪಿಟೇಟಿವ್ ಪೊಸಿಷನ್ ಆಫ್ ಇಟ್ಸ್ ಮೆಂಬರ್ಸ್. ಸೊ ನಾವು ಮಾರ್ಕೆಟಲ್ಲಿ ಸೇಲ್ ಮಾಡಬೇಕಾದ್ರೆ ಮಧ್ಯವರ್ತಿಗಳು ಸಹ ಬರ್ತಾ ಹೋಗ್ತಾರೆ. ಸೊ ಈ ಥರ ಸೊಸೈಟೀಸು ಮೇನ್ ಏಮ್ ಏನಾಗಿರುತ್ತೆ ಅಂದರೆ ಟು ಅವಾಯ್ಡ್ ಆರ್ ಟು ಎಲಿಮಿನೇಟ್ ದ ದೋಸ್ ಮಿಡಲ್ ಮ್ಯಾನ್ ಆ್ಯಂಡ್ ಟು ಅಚೀವ್ ದ ಗುಡ್ ಪ್ರಾಫಿಟ್ ಆ್ಯಂಡ್ ಅಚೀವ್ ದ ಇಂಪ್ರೂವ್ ದ ಕಾಂಪಿಟೇಟಿವ್ ಪೊಸಿಷನ್ ಆಫ್ ಇಟ್ಸ್ ಮೆಂಬರ್ಸ್ ಬೈ ಸೆಕ್ಯೂರಿಂಗ್ ಎ ಫೇವರೇಬಲ್ ಮಾರ್ಕೆಟ್ಸ್ ಫಾರ್ ದಿ ಪ್ರಾಡಕ್ಟ್ಸ್ ಬೈ ಅಪ್ಲೈ ಗಿವಿಂಗ್ ದ ಗುಡ್ ಪ್ರಾಡಕ್ಟ್ ಟು ದಿ ಸೊಸೈಟಿ. ಸೊ ಅವರೊಂದು ಒಳ್ಳೆ ಪ್ರಾಡಕ್ಟ್ ತಯಾರಿಸಿರ್ತಾರೆ, ಅದನ್ನ ಸೇಲ್ ಮಾಡಬೇಕಾದ್ರೆ ಮಧ್ಯವರ್ತಿಗಳು ಸಹ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಬಟ್ ಮಧ್ಯವರ್ತಿಗಳು ಬಂದರೆ ನಾವು ಅವ್ರಿಗೆ ಕಮಿಷನ್ ಕೊಡಬೇಕಾಗಿರುತ್ತೆ. ಬಟ್ ಈ ಥರ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿ ಸಹಕಾರ ಸಂಘಗಳು ಏನು ಮಾಡ್ತಾರೆ? ದ ಎಲಿಮಿನೇಟೆಡ್ ದ ಮಿಡಲ್ ಮ್ಯಾನ್. These societies will helps to performs marketing functions like transportation, warehousing, packaging, etc. ಸೊ ಒಂದು ಪ್ರಾಡಕ್ಟ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ ಅಂದರೆ ಸೇಲ್ ಮಾಡ್ಬೇಕು ಅಲ್ಟಿಮೇಟ್ ಕನ್ಸ್ಯೂಮರಿಂಗ್ ಅಂದರೆ ಹಲವಾರು ಆ್ಯಕ್ಟಿವಿಟೀಸ್ಗಳು ಬರ್ತಾ ಹೋಗುತ್ತೆ. ಸೊ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ ಯಾವುದೆಲ್ಲ ಆ್ಯಕ್ಟಿವಿಟೀಸ್ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಬರುತ್ತೆ, ವೇರ್ಹೌಸಿಂಗ್ ಬರುತ್ತೆ, ಪ್ಯಾಕೇಜಿಂಗ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಸೇಲ್ ಮಾಡಬೇಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಬೇಕಾಗುತ್ತೆ. ಟ್ರಕ್ ಮುಖಾಂತರನೂ ಅದು ಯಾವುದಾದ್ರು ಒಂದು ವೆಹಿಕಲ್ ಮುಖಾಂತರನೂ ಅವ್ರ ಪ್ರಾಡಕ್ಟ್ನ ಸೇಲ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಆಲ್ಸೋ ಆ ಪ್ಲೇಸಲ್ಲಿ ಹೋದಾಗ ರೋಡಲ್ಲಿ ಇಟ್ಕೊಂಡು ಮಾರೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ? ವೇರ್ ಹೌಸಿಂಗನ್ನು ಸೆಲೆಕ್ಟ್ ಮಾಡ್ಕೊತಾರೆ. ಒಂದು ಗೂಡ್ಸ್ ಗೋಡನ್ನ ಗೋಡನ್ ಒಳಗೆ ಎಲ್ಲ
ಐಟಮ್ಸ್ನ ಸ್ಟೋರ್ ಮಾಡಿ ಆಮೇಲೆ ಲೇಟರಾಗಿ ಒನ್ ಬೈ ಒನ್ ಮಾಡ್ಕೊತ ಹೋಗ್ತಾರೆ. ಆ್ಯಂಡ್ ಆಲ್ಸೋ ದಿ ಪ್ಯಾಕೇಜಿಂಗ್, ಸೊ ಒಂದು ಪ್ರಾಡಕ್ಟ್ನ ಫುಲ್ ಪ್ಯಾಕೇಜ್ ಮಾಡಿ ಕಸ್ಟಮರ್ಗೆ ಅಟ್ರಾಕ್ಟ್ ಆಗೋ ಥರ ಪ್ರಾಡಕ್ಟ್ನ ಸೇಲ್ ಮಾಡಬೇಕು. ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಮಾರ್ಕೆಟಿಂಗ್ ಫಂಕ್ಷನ್ಸ್. ಈ ಮಾರ್ಕೆಟಿಂಗ್ ಫಂಕ್ಷನ್ಸ್ಗೆ ಈ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟೀಸ್ ಏನು ಮಾಡ್ತವೆ, ಹೆಲ್ಪ್ ಮಾಡ್ತಾ ಹೋಗುತ್ತೆ ಬೈ ಗಿವಿಂಗ್ ದ ಸಮ್ ಆಫ್ ದ ಬೆನಿಫಿಟ್ಸ್ ಟು ಹೆಲ್ಪ್ಸ್ ಟು ದಿ ಪರ್ಫಾರ್ಮಿಂಗ್ ದ ವೇರಿಯಸ್ ಮಾರ್ಕೆಟಿಂಗ್ ಫಂಕ್ಷನ್ಸ್ ಬೈ ವೇ ಆಫ್ ಹೆಲ್ಪಿಂಗ್ ಇನ್ ದಿ ಟ್ರಾನ್ಸ್ಪೋರ್ಟೇಷನ್, ಬೈ ಆಫ್ ವೇ ಆಫ್ ಹೆಲ್ಪಿಂಗ್ ಇನ್ ದಿ ವೇರ್ ಹೌಸಿಂಗ್ ಆ್ಯಂಡ್ ಆಲ್ಸೋ ದಿ ಹೆಲ್ಪಿಂಗ್ ಇನ್ ದಿ ಪ್ಯಾಕೇಜಿಂಗ್. ದಿ ಹೇಮ್ ಟು ದಿ ಸೆಲ್ ದ ಪ್ರಾಡಕ್ಟ್ ಅಟ್ ದಿ ಬೆಸ್ಟ್ ಪಾಸಿಬಲ್ ಪ್ರೈಸ್. ಸೊ ಆ ಮಾರ್ಕೆಟ್ ಆ ಪ್ರಾಡಕ್ಟ್ಗೆ ಸೂಕ್ತ ಬೆಲೆಯನ್ನು ಸಹ ಈ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟೀಸ್ ಏನು ಮಾಡ್ತಾ ಹೋಗುತ್ತೆ, ಹೆಲ್ಪ್ ಮಾಡ್ತಾ ಹೋಗುತ್ತೆ ಬೈ ಗಿವಿಂಗ್ ದ ಬೆಸ್ಟ್ ಸೂಟೇಬಲ್ ಪ್ರೈಸ್. ಸೊ ಆ ಪ್ರೈಸಲ್ಲಿ ಏನೆಲ್ಲ ಇನ್ಕರ್ಡ್ ಆಗಿರುತ್ತೆ, ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗ್ತಾ ಹೋಗುತ್ತೆ ಆ್ಯಂಡ್ ಆಲ್ಸೋ ದೇ ಹ್ಯಾಡಿಂಗ್ ದ ಪ್ರಾಫಿಟ್ ಆ್ಯಂಡ್ ದೇ ಹ್ಯಾಡಿಂಗ್ ದ ಎಕ್ಸ್ಪೆನ್ಸಸ್, ಎಷ್ಟು ಎಕ್ಸ್ಪೆನ್ಸಸ್ ಆಗಿರುತ್ತೆ ಅದ್ರ ಜೊತೆಗೆ ದೇ ಹ್ಯಾಡ್ ದ ಪ್ರಾಫಿಟ್. ಬೈ ವೇ ಆಫ್ ಹೆಲ್ಪಿಂಗ್ ದ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿ ವಿ ಕ್ಯಾನ್ ಈಸಿಲಿ ಸೆಲ್ ದ ಪ್ರಾಡಕ್ಟ್ ಟು ದಿ ಅಲ್ಟಿಮೇಟ್ ಕನ್ಸ್ಯೂಮರ್. ಆ್ಯಂಡ್ ಆಲ್ಸೋ ದೇ ಹೇಮ್ ಟು ಸೆಲ್ ದ ಪ್ರಾಫಿಟ್ ಆಲ್ಸೋ ಡಿಸ್ಟ್ರಿಬ್ಯೂಟೆಡ್ ಅಕಾರ್ಡಿಂಗ್ ಟು ದ ಈಚ್ ಮೆಂಬರ್ ಕಾಂಟ್ರಿಬ್ಯೂಷನ್ ಟು ದಿ ಪೂಲ್ ಆಫ್ ಔಟ್ಪುಟ್. ಸೊ ಅವ್ರ ಪ್ರಾಫಿಟ್ನ ಯಾವ ಥರ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡು ಹೋಗ್ತಾರೆ ಈಚ್ ಮೆಂಬರ್ಗೆ ಆನ್ ದಿ ಪೂಲ್ ಆಫ್ ಔಟ್ಪುಟ್, ಎಷ್ಟು ಔಟ್ಪುಟ್ನ ಪ್ರೊಡ್ಯೂಸ್ ಮಾಡಿರ್ತಾರೋ ಆನ್ ದಿ ಬೇಸಿಸ್ ಆಫ್ ದ ಡಿಸ್ಟ್ರಿಬ್ಯೂಟರ್ ದ ಪ್ರಾಫಿಟ್ ಟು ದಿ ಅಲ್ಟಿಮೇಟ್ ಮೆಂಬರ್ಸ್. ಸೊ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟೀಸ್ ವಿಲ್ ಹೆಲ್ಪ್ ಟು ದ ಸ್ಮಾಲ್ ಪ್ರೊಡ್ಯೂಸರ್ಸ್ ಇನ್ ಸೆಲ್ಲಿಂಗ್ ದರ್ ಪ್ರಾಡಕ್ಟ್ಸ್. ಸ್ಮಾಲ್ ಸಣ್ಣ ಉತ್ಪಾದಕರಿಗೆ ಅವರ ಪ್ರಾಡಕ್ಟ್ನ ಸೇಲ್ ಮಾಡೋದಕ್ಕೆ ಈ ಸಹಕಾರ ಸಂಘಗಳು ಏನು ಮಾಡ್ತಾ ಹೋಗುತ್ತೆ, ಹೆಲ್ಪ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಸೊಸೈಟಿ ಮೇನ್ ಏಮ್ಸ್ ಟು ದಿ ಎಲಿಮಿನೇಟೆಡ್ ದ ಮಿಡಲ್ ಮ್ಯಾನ್ ಆ್ಯಂಡ್ ಆಲ್ಸೋ ಇಂಪ್ರೂವ್ ದ ಕಾಂಪಿಟೇಟಿವ್ ಪೊಸಿಷನ್ ಆಫ್ ಇಟ್ಸ್ ಮೆಂಬರ್ಸ್. ಆ್ಯಂಡ್ ಆಲ್ಸೋ ಇಟ್ ಪರ್ಫಾರ್ಮ್ಸ್ ಅ ವೇರಿಯಸ್ ಮಾರ್ಕೆಟಿಂಗ್ ಫಂಕ್ಷನ್ಸ್ ಲೈಕ್ ಟ್ರಾನ್ಸ್ಪೋರ್ಟೇಷನ್, ವೇರ್ ಹೌಸಿಂಗ್, ಇನ್ಶೂರೆನ್ಸ್ ಆ್ಯಂಡ್ ಪ್ಯಾಕೇಜಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಟು ದಿ ಪ್ರಾಡಕ್ಟ್ಸ್. ಇವೆಲ್ಲ ಮಾರ್ಕೆಟಿಂಗ್ ಫಂಕ್ಷನ್ಸ್ಗೆ ಈ ಮಾರಾಟ ಪ್ರಕ್ರಿಯೆ ಸಹಕಾರ ಸಂಘಗಳು ಹೆಲ್ಪ್ ಆಗ್ತಾ ಹೋಗ್ತವೆ. ಆ್ಯಂಡ್ ನೆಕ್ಸ್ಟ್ ಟೈಪ್ ಆಫ್ ಕೋಆಪರೇಟಿವ್ ಸೊಸೈಟಿ ಈಸ್ ದಿ ಫಾರ್ಮರ್ಸ್ ಕೋಆಪರೇಟಿವ್ ಸೊಸೈಟೀಸ್. ಫಾರ್ಮರ್ಸ್ ಫಾರ್ಮರ್ಸ್ ಕೋಆಪರೇಟಿವ್ ಸೊಸೈಟೀಸ್ ದೀಸ್ ಸೊಸೈಟೀಸ್ ಫಾರ್ಮರ್ ಕೋಆಪರೇಟಿವ್ ಸೊಸೈಟೀಸ್ ಅಂದ್ರೆ ರೈತರ ಸಹಕಾರ ಸಂಘಗಳು, ಕನ್ನಡದಲ್ಲಿ ಅಂತೀವಿ ನಾವು ರೈತರ ಸಹಕಾರ ಸಂಘಗಳು. ದೀಸ್ ಸೊಸೈಟೀಸ್ ಆರ್ ಎಸ್ಟಾಬ್ಲಿಷ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಫಾರ್ಮರ್ಸ್ ಬೈ ಪ್ರೊವೈಡಿಂಗ್ ಬೆಟರ್ ಇನ್ಪುಟ್ಸ್ ಅಟ್ ಎ ರೀಸನೇಬಲ್ ಪ್ರೈಸ್ ಆರ್ ಕಾಸ್ಟ್. ಸೊ ಈ ಥರ ರೈತರ ಸಹಕಾರ ಸಂಘಗಳು ಯಾರ ಮೇಲೆ ಇಂಟ್ರೆಸ್ಟ್ ಸಹ ಒಲವು ತೋರಿಸ್ಕೊಳ್ತಾ ಹೋಗ್ತಾರೆ ಅಂದರೆ ಫಾರ್ಮರ್ಸ್ ಮೇಲೆ ಸೊ ತಮ್ಮ ಇಂಟ್ರೆಸ್ಟ್ನ ತೋರಿಸ್ಕೊಳ್ತಾ ಹೋಗ್ತಾರೆ. ದ ಮೇನ್ ಏಮ್ ಆಫ್ ದೀಸ್ ಸೊಸೈಟೀಸ್ ವಿಲ್ ಬಿ ದಿ ಇನ್ಕ್ರೀಸಸ್ ದ ಪ್ರೊಡಕ್ಟಿವಿಟಿ. ಸೊ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡೋದ್ರ ಮೇಲೆ ಇವರು ಮೇನ್ ಗುರಿ, ಮೇನ್ ಆಬ್ಜೆಕ್ಟಿವ್ ಆಫ್ ದೀಸ್ ಸೊಸೈಟೀಸ್ ವಿಲ್ ಬಿ ಇನ್ಕ್ರೀಸಿಂಗ್ ದ ಪ್ರೊಡಕ್ಟಿವಿಟಿ. ಆ್ಯಂಡ್ ಆಲ್ಸೋ ದೀಸ್ ಸೊಸೈಟೀಸ್ ಪ್ರೊವೈಡ್ ದ ಗುಡ್ ಕ್ವಾಲಿಟಿ ಸೀಡ್ಸ್, ಫರ್ಟಿಲೈಸರ್ಸ್, ಮೆಷಿನರಿ ಆ್ಯಂಡ್ ಅದರ್ ಮಾಡ್ರನ್ ಟೆಕ್ನಿಕ್ಸ್ ಫಾರ್ ದಿ ಯೂಸ್ ಇನ್ ದಿ ಕಲ್ಟಿವೇಷನ್ ಆಫ್ ಕ್ರಾಪ್ಸ್. ಸೊ ಫಾರ್ಮರ್ಸ್ಗಳು ಒಂದು ಬೆಳೆ ಬೆಳಿಬೇಕಂದ್ರೆ ಸೀಡ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ, ಫರ್ಟಿಲೈಸರ್ಸ್ ಬೇಕಾಗಿರುತ್ತೆ ಆ್ಯಂಡ್ ಆಲ್ಸೋ ದಿ ಮೆಷಿನರೀಸ್ ಆ್ಯಂಡ್ ಆಲ್ಸೋ ದಿ ಅದರ್ ಮಾಡ್ರನ್ ಟೆಕ್ನಿಕ್ಸ್ ಲೈಕ್ ಕಲ್ಟಿವೇಟರ್ಸ್, ಟ್ಯಾಕ್ಟರ್ಸ್. ಈ ದೀಸ್ ಆರ್ ಆಲ್ ದ ಐಟಮ್ಸ್ ವಿಲ್ ಹೆಲ್ಪ್ ಟು ಗಿವನ್ ಬೈ ದಿ ಫಾರ್ಮರ್ಸ್ ಕೋಆಪರೇಟಿವ್ ಸೊಸೈಟಿ. ಈ ರೈತರ ಸಹಕಾರ ಸಂಘಗಳು ಏನು ಮಾಡ್ತಾ ಹೋಗುತ್ತಂದರೆ ರೈತರಿಗೆ ಸ್ವಲ್ಪ ಲೋನ್ ಕೊಡ್ಕೊತ ಹೋಗ್ತಾರೆ. ಯಾವ ಥರ ಅಂದರೆ ಸೀಡ್ಸ್ ಅಂದರೆ ಒಂದು ಬಿತ್ತನೆ ಭತ್ತ ಬೀಜಗಳಾಗಿರ್ಬೋದು ಆ್ಯಂಡ್ ಆಲ್ಸೋ ಫರ್ಟಿಲೈಸರ್ಸ್ ಲೈಕ್ ಗೊಬ್ಬರಗಳು, ಮೆಷಿನರಿ, ಕೈಗಾರಿಕೆ ಯಂತ್ರಗಳು ಸಹ ಇವರು ಕೊಡ್ಕೊಳ್ತಾ ಹೋಗ್ತಾರೆ ಬೈ ಗಿವಿಂಗ್ ದ ಲೋನ್ ಅಟ್ ಬೆಸ್ಟ್ ಪಾಸಿಬಲ್ ರೇಟ್. ದೀಸ್ ಹೆಲ್ಪ್ಸ್ ಟು ಇಂಪ್ರೂವಿಂಗ್ ದ ಹೀಲ್ಡ್. ಸೊ ಈ ಥರ ನಾವು ಹೆಲ್ಪ್ ಮಾಡ್ಕೊತ ಹೋಗ್ತಾರೆ, ಈ ಥರ ಸಹಕಾರ ಸಂಘಗಳು ರೈತರಿಗೆ ಫಾರ್ಮರ್ಸ್ಗೆ ಹೆಲ್ಪ್ ಮಾಡೋದ್ರಿಂದ ಹೀಲ್ಡ್ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ, ಅಂದರೆ ಹೆಚ್ಚು ಬೆಳೆಯುತ್ತಾರೆ. ಆ್ಯಂಡ್ ಆಲ್ಸೋ ಸಾಲ್ವ್ಸ್ ದ ಪ್ರಾಬ್ಲಮ್ಸ್ ಅಸೋಸಿಯೇಟೆಡ್ ವಿತ್ ಫಾರ್ಮಿಂಗ್ ಆನ್ ಫ್ರಾಗ್ಮೆಂಟೆಡ್ ಲ್ಯಾಂಡ್ ಹೋಲ್ಡಿಂಗ್. ಸೊ ಸಣ್ಣ ಜಮೀನು ತುಂಡು ಭೂಮಿ ಇರೋರಿಗೆ ಸಹ ಪ್ರಾಬ್ಲಮ್ ಸಹ ಅರೈಸ್, ಸ್ವಲ್ಪ ಜಮೀನಿನಲ್ಲಿ ಬೆಳೆ ಬೆಳೆಯೋಕ್ಕಾಗೋದಿಲ್ಲ. ಸೊ ದೀಸ್ ಟೈಪ್ ಆಫ್ ಸೊಸೈಟೀಸ್ ವಿಲ್ ಹೆಲ್ಪ್ ಟು ದ ದೋಸ್ ಫ್ರಾಗ್ಮೆಂಟೆಡ್ ಲ್ಯಾಂಡ್ ಹೋಲ್ಡಿಂಗ್. ಸೊ ಇಯರ್ ಫ್ರಾಗ್ಮೆಂಟೆಡ್ ಲ್ಯಾಂಡ್ ಹೋಲ್ಡಿಂಗ್ ಮೀನ್ಸ್ ಸಣ್ಣ ಜಮೀನುದಾರ ತುಂಡು ಭೂಮಿಯನ್ನು ಹೊಂದಿರುವ ರೈತರು. ಸೊ ಇವರ ಕಷ್ಟಗಳು ಸಹ ಈ ಥರ ಸಹಕಾರ ಸಂಘಗಳು ಏನು ಮಾಡ್ತಾ ಹೋಗುತ್ತೆ, ಸಾಲ್ವ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಬೈ ಗಿವಿಂಗ್ ದ ಹೆಲ್ಪ್ ಆಫ್ ದಿ ಸೀಡ್ಸ್, ಒಂದು ಉತ್ತಮ ಬಿತ್ತನೆ ಬೀಜಗಳನ್ನು ಕೊಡ್ಕೊಳ್ತಾ ಆ್ಯಂಡ್ ಆಲ್ಸೋ ದೇ ಪ್ರೊವೈಡ್ ದ ಫರ್ಟಿಲೈಸರ್, ಒಂದು ಫರ್ಟಿಲೈಸರ್ಸು ಸಹ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ. ಸೊ ರಾಸಾಯನಿಕ ಗೊಬ್ಬರಗಳನ್ನು ಸಹ ಕೊಡ್ತಾ ಹೋಗುತ್ತೆ ಆ್ಯಂಡ್ ಆಲ್ಸೋ ದೇ ಪ್ರೊವೈಡ್ ದ ಅದರ್ ಮಾಡ್ರನ್ ಟೆಕ್ನಿಕ್ಸಸ್. ಸೊ ದೇ ಮೇನ್ ಏಮ್ ಟು ಇಂಪ್ರೂವ್ ದ ಫಾರ್ಮರ್ಸ್ ಪ್ರೊಡಕ್ಷನ್ಸ್. ಪ್ರೊಡಕ್ಷನ್ ಎಷ್ಟು ಫಾರ್ಮರ್ಸ್ ಪ್ರೊಡ್ಯೂಸ್ ಮಾಡ್ಕೊಂಡು ಹೋಗ್ತಾರೋ ಅದಕ್ಕೆ ಈ ಥರ ಸೊಸೈಟಿಯವ್ರು ಏನು ಮಾಡ್ತಾರೆ, ಹೆಲ್ಪ್ ಮಾಡ್ಕೊಳ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್.
ಕ್ರೆಡಿಟ್ ಹಿಯರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮೀನ್ಸ್ ಪತ್ನಿ ಸಹಕಾರ ಸಂಘಗಳು ಹಿಯರ್ ಒನ್ ಥಿಂಗ್ ಅಬ್ಸರ್ವ್ ದಟ್ ದ ಜರ್ಮನ್ ಈಸ್ ದಿ ಬರ್ತ್ ಪ್ಲೇಸ್ ಆಫ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸೊ ಫಸ್ಟು ಎಲ್ಲಿ ಈ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸ್ಟಾರ್ಟ್ ಆಯ್ತಂದ್ರೆ ಜರ್ಮನ್ ಅನ್ನೋ ದೇಶದಲ್ಲಿ ಫಸ್ಟು ದ ಸ್ಟಾರ್ಟೆಡ್ ದ ಬರ್ತ್ ಪ್ಲೇಸ್ ಆಫ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಫಸ್ಟ್ ಕಂಟ್ರಿ ಆ ಕಂಟ್ರಿಯಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದೆ ಯಾವುದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲೇಟರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್ ವರ್ ಸ್ಟಾರ್ಟೆಡ್ ಇನ್ ದಿ ಮಿಡಲ್ ಆಫ್ ದಿ 19th ಸೆಂಚುರೀಸ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ಅಗ್ರಿಕಲ್ಚರಲ್ಸ್ ಫಿನಾನ್ಸ್ ಆಫ್ ವಿಲೇಜರ್ಸ್ ಸೊ ಇದು ಯಾವ ಸೆಂಚುರಿಯಲ್ಲಿ ಸ್ಟಾರ್ಟ್ ಆಯ್ತಂದ್ರೆ ಮಿಡಲ್ ಆಫ್ ದಿ 19th ಸೆಂಚುರಿ and the first country is invented the Germany is the first country and later it started in the middle of the 19th centuries to solve the problems of agriculture finance of villagers they also extended the urban areas to solve the problems of short term finance of the middle income groups so urban andre halligulalli saha ee tara credit ee tara ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸು ಹೆಲ್ಪ್ ಮಾಡ್ತಾ ಹೋಗುತ್ತೆ ಆ್ಯಂಡ್ ಆಲ್ಸೋ ಇನ್ಕಮ್ ಗ್ರೂಪ್ ಸಚ್ ಆಸ್ ಸ್ಯಾಲ್ರಿ ಅರ್ನರ್ಸ್ ಇಂಡಸ್ಟ್ರಿಯಲ್ ವರ್ಕರ್ಸ್ ಎಕ್ಸೆಟ್ರಾ ಮಿಡಲ್ ಈಗ ಮಿಡಲ್ ಇನ್ಕಮ್ ಗ್ರೂಪ್ ಅಂದರೆ ಕಡಿಮೆ ಆದಾಯದ ಮಧ್ಯಮ ವರ್ಗದವರಿಗೆ ಸಹ ಈ ಥರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸೇವ್ ಮಾಡ್ಕೊಳ್ತಾ ಹೆಲ್ಪ್ ಮಾಡ್ತಾ ಹೋಗುತ್ತೆ ಆ್ಯಂಡ್ ಆಲ್ಸೋ ಕ್ರೆಡಿಟ್ಸ್ ಕೋಆಪರೇಟಿವ್ ಸೊಸೈಟಿ ಆಸ್ ಫೌಂಡ್ ಇನ್ ರೂರಲ್ ಆ್ಯಸ್ ವೆಲ್ ಆಸ್ ಅರ್ಬನ್ ಏರಿಯಾಸ್ ಹಳ್ಳಿಗಳಲ್ಲೂ ಮತ್ತು ಸಿಟಿಗಳಲ್ಲೂ ಸಹ ಈ ಥರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್ನ ನಾವು ನೋಡ್ಬೋದು ಸೊ ಫಸ್ಟಲ್ಲಿ ಎಲ್ಲಿತ್ತು ಅರ್ಬನ್ ಏರಿಯಾಸಲ್ಲಿತ್ತು ನಾವು ವಿ ಕ್ಯಾನ್ ಅಬ್ಸರ್ವ್ ದಟ್ ರೂರಲ್ ಆ್ಯಂಡ್ ಅರ್ಬನ್ ಏರಿಯಾದಲ್ಲೂ ನಾವು ಈ ಥರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್ನ ಬಿಲ್ಟ್ ಮಾಡ್ಕೊಂಡು ಫಾರ್ಮ್ ಮಾಡ್ಕೊಂಡು ಹೋಗಿದ್ದಾರೆ ಇನ್ ರೂರಲ್ ಏರಿಯಾಸ್ ದೇ ಆರ್ ನೋನ್ ಆ್ಯಸ್ ಪ್ರೈಮರಿ ಕ್ರೆಡಿಟ್ ಸೊಸೈಟಿ ಸೊ ರೂರಲ್ ಏರಿಯಾಸಲ್ಲಿ ನಾವು ಏನಂತೀವಿ ಇದನ್ನ ಪ್ರೈಮರಿ ಕ್ರೆಡಿಟ್ ಸೊಸೈಟೀಸ್ ಆ್ಯಂಡ್ ಇನ್ ಅರ್ಬನ್ ಏರಿಯಾಸ್ ದೇ ನೋನ್ ಆ್ಯಸ್ ಕೋಆಪರೇಟಿವ್ ಬ್ಯಾಂಕ್ ಸೊ ವಿ ಫೌಂಡ್ ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್ ಇನ್ ಬೋತ್ ಅರ್ಬನ್ ಆ್ಯಂಡ್ ರೂರಲ್ ಏರಿಯಾ ಇನ್ ರೂರಲ್ ಏರಿಯಾ ದೇ ನೋನ್ ಆ್ಯಸ್ ಪ್ರೈಮರಿ ಕ್ರೆಡಿಟ್ ಸೊಸೈಟೀಸ್ ಇನ್ ಅರ್ಬನ್ ಏರಿಯಾಸ್ ದೇ ಕಾಲ್ಡ್ ಆ್ಯಸ್ ಕೋಆಪರೇಟಿವ್ ಬ್ಯಾಂಕ್ಸ್ ಆ್ಯಂಡ್ ಆಲ್ಸೋ ದೇ ಚಾರ್ಜ್ ವೆರಿ ಲೆಸ್ ಇಂಟ್ರೆಸ್ಟ್ ರೇಟ್ ಫಾರ್ ದಿ ಲೋನ್ ಅಮೌಂಟ್ ಸೊ ಈ ಥರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸು ಲೋನ್ನ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ ಬಟ್ ಇಂಟ್ರೆಸ್ಟ್ ಚಾರ್ಜ್ ಬಡ್ಡಿ ದರ ಸಹ ಕಡಿಮೆ ಇರುತ್ತೆ ದೇ ಗೀವ್ ಒನ್ ದಿ ಲೋನ್ ಅಮೌಂಟ್ ಫಾರ್ ದಿ ವೆರಿ ಲೆಸ್ ಇಂಟ್ರೆಸ್ಟ್ ರೇಟ್ ಸೊ ಇಟ್ ಹೆಲ್ಪ್ಸ್ ಟು ದ ಫಾರ್ಮರ್ಸ್ ಆ್ಯಂಡ್ ಅಗ್ರಿಕಲ್ಚರ್ಸ್ ಟು ಗ್ರೋ ದಿ ಆ್ಯಂಡ್ ಅಚೀವ್ ದಿ ಸಮ್ ದ ಆಬ್ಜೆಕ್ಟಿವ್ಸ್ ಇನ್ ದೇರ್ ಫೀಲ್ಡ್ ಸೊ ಅವರಂತಹ ಫೀಲ್ಡಲ್ಲಿ ಅವರು ಲೋನ್ ಅಮೌಂಟ್ ತೊಗೊಂಡು ಸೊ ಕಡಿಮೆ ಬಡ್ಡಿ ದರದ್ರೆ ಹೆಚ್ಚು ಲೋನ್ ತೊಗೊಂಡು ಹೆಚ್ಚು ಪ್ರೊಡಕ್ಷನ್ ಮಾಡ್ಕೊಳ್ತಾ ಹೋಗ್ತಾರೆ ಸೊ ಮಚ್ ಆಫ್ ಪೀಪಲ್ಸ್ ಥಿಂಕ್ ಮಾಡೋದಂಗೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇತ್ತು ಅಂದರೆ ಲೋನ್ನ ತೊಗೊಳೋದಿಲ್ಲ ಅದೇ ಇಂಟ್ರೆಸ್ಟ್ ರೇಟ್ಸ್ ಕಡಿಮೆ ಇತ್ತು ಅಂದರೆ ಲೋನ್ನ ಜಾಸ್ತಿ ತೊಗೊಳ್ತಾ ಹೋಗ್ತಾರೆ ಸೊ ಇಯರ್ ಒನ್ ಥಿಂಗ್ ಅಬ್ಸರ್ವ್ ದಟ್ ಜರ್ಮನಿ ಈಸ್ ದಿ ಫಸ್ಟ್ ಕಂಟ್ರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸ್ಟಾರ್ಟ್ ಮಾಡಿದ್ದು ಅರ್ಥ ಮಿಡಲ್ ಆಫ್ ದಿ 19th ಸೆಂಚುರಿ ಸೊ ಫಸ್ಟ್ ಇದು ಅರ್ಬನ್ನಲ್ಲಿತ್ತು ಸೊ ನೌ ವಿ ಫೌಂಡ್ ದಟ್ ಬೋತ್ ಅರ್ಬನ್ ಆ್ಯಂಡ್ ರೂರಲ್ ಏರಿಯಾ ವಿ ಫೌಂಡ್ ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್ ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಕೋಆಪರೇಟಿವ್ ಹೌಸಿಂಗ್ ಸೊಸೈಟೀಸ್ ಕೋಆಪರೇಟಿವ್ ಹೌಸಿಂಗ್ ಸೊಸೈಟೀಸ್ ಹಿಯರ್ ಕೋಆಪರೇಟಿವ್ ಹೌಸಿಂಗ್ ಸೊಸೈಟೀಸ್ ಏನಂದರೆ ಗೃಹ ನಿರ್ಮಾಣದ ಸಹಕಾರ ಸಂಘಗಳು ಒಂದು ಮನೆ ಕಟ್ಟಬೇಕಾದ್ರೆ ಈ ಥರ ಕೋಆಪರೇಟಿವ್ ಹೌಸಿಂಗ್ ಸೊಸೈಟೀಸ್ ಏನು ಮಾಡ್ತಾ ಹೋಗುತ್ತೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಯಾವ ಥರ ಅಂದರೆ ಹಿಯರ್ ಕೋಆಪರೇಟಿವ್ ಸೊಸೈಟೀಸ್ ಹೌಸಿಂಗ್ ಸೊಸೈಟೀಸ್ ಆರ್ ಎಸ್ಟಾಬ್ಲಿಷ್ ಟು ಹೆಲ್ಪ್ ಪೀಪಲ್ ವಿತ್ ಲಿಮಿಟೆಡ್ ಇನ್ಕಮ್ ಟು ಕನ್ಸ್ಟ್ರಕ್ಟ್ ಹೌಸಸ್ ಅಟ್ ರೀಸನೇಬಲ್ ಕಾಸ್ಟ್ ಸೊ ಈ ಲಿಮಿಟೆಡ್ ಇನ್ಕಮ್ ಸೊ ಮಧ್ಯವರ್ಗದ ಕುಟುಂಬದವರು ಮನೆ ಕಟ್ಬೇಕನ್ನೋ ಡ್ರೀಮ್ಸ್ ಇರುತ್ತೆ ಸೊ ಅವ್ರಿಗೆ ಕಟ್ಟೋಕ್ಕಾಗೋದಿಲ್ಲ ಯಾಕಂದರೆ ಲೋಯರ್ ಇನ್ಕಮ್ ಪೀಪಲ್ ಆಗಿರ್ತಾರೆ ಸೊ ಅವರು ಒಂದು ಮನೆ ಕಟ್ಟಬೇಕು ಒಂದು ಹೌಸ್ನ ಬಿಲ್ಡ್ ಮಾಡಬೇಕಂದ್ರೆ ದೀಸ್ ಕೋಆಪರೇಟಿವ್ ಹೌಸಿಂಗ್ ಸೊಸೈಟೀಸ್ ವಿಲ್ ಹೆಲ್ಪ್ ದೇಮ್ ಬೈ ದ ವೇ ಆಫ್ ದ ಹೆಲ್ಪ್ ದ ಮೆಂಬರ್ಸ್ ಟು ಗೆಟ್ ಹೌಸಸ್ ಅಂಡ್ ರಿಲೇಟಿವ್ ಲೋ ಕಾಸ್ಟ್ ಸೊ ಸಣ್ಣ ಕಡಿಮೆ ಪ್ರಮಾಣದಲ್ಲಿ ಕಡಿಮೆ ದರದಲ್ಲಿ ಅವರು ಏನು ಮಾಡ್ತಾರೆ ಮನೆಯನ್ನ ಬಿಲ್ಟ್ ಮಾಡ್ಕೊಳ್ತಾ ಹೋಗ್ತಾರೆ ದ ಮೆಂಬರ್ಸ್ ಆಫ್ ದೀಸ್ ಸೊಸೈಟೀಸ್ ಆರ್ ಗಿವನ್ ದ ಫೆಸಿಲಿಟಿ ಟು ಪೇ ದ ಕಾಸ್ಟ್ ಆಫ್ ದಿ ಹೌಸ್ ಇನ್
ಈಸಿ ಇನ್ಸ್ಟಾಲ್ಮೆಂಟ್ಸ್. ಅವ್ರು ಇನ್ ಕೇಸ್ ಏನಾದರೂ ಈ ಥರ ಕೋಆಪ್ರೇಟಿವ್ ಹೌಸಿಂಗ್ ಸೊಸೈಟೀಸ್ ಲೋನ್ನ ಹೌಸ್ ಲೋನ್ ಪ್ರೊವೈಡ್ ಮಾಡಿದರೆ ಅವ್ರು ಅದನ್ನ ಯಾವ ಥರ ರೀಪೇ ಮಾಡಬೇಕಂದ್ರೆ ಇನ್ಸ್ಟಾಲ್ಮೆಂಟಲ್ಲಿ ರೀಪೇ ಮಾಡಬೇಕು. ಒಂದೇ ಸತಿ ಅವ್ರು ಕೊಟ್ಟಿರೋ ಲೋನ್ನ ತೀರಿಸೋ ಆಗಿಲ್ಲ, ಸೊ ಮಂತ್ಲಿ ಮಂತ್ಲಿ ಸ್ಮಾಲ್ ಅಮೌಂಟ್ನ ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, 1 ಲಕ್ಷ ರೂಪಾಯಿ ಅವ್ರು ಲೋನ್ ತೊಗೊಂಡಿದ್ರಂದ್ರೆ ಮಂತ್ಲಿ 5,000 ತೀರಿಸ್ಕೊಳ್ತಾ ಹೋಗುವಷ್ಟು ಈಸಿಯಾಗಿ ಇನ್ಸ್ಟಾಲ್ಮೆಂಟ್ನ ಕೊಡ್ತಾ ಹೋಗ್ತಾರೆ. ಇಲ್ಲ ಕೆಲವೊಬ್ರು ಏನು ಮಾಡ್ತಾರೆ, 1 ಲಕ್ಷ ಕೊಟ್ಟಿದ್ರೆ ಅಟ್ ಎ ಟೈಮ್ 1 ಲಕ್ಷನು ರಿಟರ್ನ್ ಮಾಡಬೇಕು ಅಂತ ಹೇಳಿ ಕೊಟ್ಟಿರ್ತಾರೆ ಲೋನ್. ಬಟ್ ಈ ಥರ ಕೋಆಪರೇಟಿವ್ ಸೊಸೈಟೀಸ್ ಏನು ಮಾಡ್ತೇವೆ, ಹೆಲ್ಪ್ ಮಾಡ್ತವೆ. ಮೆಂಬರ್ಸ್ ಆಫ್ ದಿ ಸೊಸೈಟೀಸ್ ಆರ್ ಗಿವನ್ ದ ಫೆಸಿಲಿಟಿ ಟು ಪೇ ದ ರೀಪೇ ದ ಲೋನ್ ಅಟ್ ಎನ್ ಈಸಿ ಇನ್ಸ್ಟಾಲ್ಮೆಂಟ್ಸ್. ದಿ ಸೊಸೈಟೀಸ್ ಪರ್ಚೇಸ್ ದ ಸೈಟ್ಸ್ ಆರ್ ಪ್ಲಾಟ್ಸ್ ಟು ಬಿಲ್ಡ್ ದ ವೇರಿಯಸ್ ಕ್ಲಾಸಸ್ ಆಫ್ ಹೌಸ್ ದೇರ್ ಆನ್ ಅಲರ್ಟ್ ದ ಹೌಸಸ್ ಟು ದಿ ಮೆಂಬರ್ಸ್. ಸೊ ಈ ಥರ ಕೋಆಪರೇಟಿವ್ ಹೌಸಿಂಗ್ ಸೊಸೈಟೀಸ್ ಏನು ಮಾಡುತ್ತೆ, ಒಂದು ಖಾಲಿ ಜಾಗನ ಪರ್ಚೇಸ್ ಮಾಡಿಕೊಂಡು ಅವರೇ ಅದಕ್ಕೆ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಮನೆಯನ್ನ ಬಿಲ್ಟ್ ಮಾಡ್ತಾರೆ. ಸೊ ಆ ಹೌಸ್ನ ಬಿಲ್ಟ್ ಮಾಡಿದ ಅವ್ರ ಮೆಂಬರ್ಸಿಗೆ ಅಟ್ ಎ ರೀಸನೇಬಲ್ ಪ್ರೈಸ್ ಅಟ್ ಎ ಲೋ ಕಾಸ್ಟಲ್ಲಿ ಸೇಲ್ ಮಾಡ್ತಾ ಹೋಗ್ತಾರೆ. ಅವಾಗ ಏನಾಗುತ್ತೆ, ಮೆಂಬರ್ಸಿಗೂ ಸಹ ಹೌಸ್ ಸಿಗ್ತಾ ಹೋಗುತ್ತೆ. ಈ ಥರ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ ಸಹ ಗುಡ್ ವಿಲ್ ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅವ್ರು ಡೈರೆಕ್ಟಾಗಿ ಲೋನ್ನ ಇಡೀ ಮನೆ ನೀವೇ ಕಟ್ಸ್ಕೊಳ್ರಿ ಅಂತ ಲೋನ್ನ ಸ್ಯಾಂಕ್ಷನ್ ಮಾಡೋದಿಲ್ಲ. ಅವ್ರು ಏನು ಮಾಡ್ತಾರೆ, ಫಸ್ಟು ಒಂದು ಖಾಲಿ ಜಾಗವನ್ನು ಖಾಲಿ ಸೈಟ್ನ ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿ ಅದರಲ್ಲಿ ಹೌಸ್ನ ಕನ್ಸ್ಟ್ರಕ್ಷನ್ ಮಾಡಿ ಅದನ್ನ ರೀಸನೇಬಲ್ ಪ್ರೈಸಿಗೆ ಸೇಲ್ ಮಾಡ್ತಾ ಹೋಗ್ತಾರೆ. ದೆ ಆಲ್ಸೋ ಗಿವ್ ಒನ್ ದ ಲೋನ್ ಫೆಸಿಲಿಟೀಸ್ ಫಾರ್ ದಿ ಕನ್ಸ್ಟ್ರಕ್ಷನ್ ಆಫ್ ದಿ ಸೊಸೈಟೀಸ್ ಅಟ್ ಲೋವರ್ ಇಂಟ್ರೆಸ್ಟ್ ರೇಟ್ಸ್. ಸೊ ಇಲ್ಲಾಂದರೆ ಅವರು ಫಾರ್ ಎಕ್ಸಾಂಪಲ್ ಕನ್ಸ್ಯೂಮರಿಗೆ ನಾವೇ ಲೋನ್ ಹೌಸ್ನ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂದರೆ ಅವ್ರದಕ್ಕೆ ಏನು ಮಾಡ್ತಾರೆ, ಲೋನ್ನ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಸೊ ಲೋನ್ ಪ್ರೊವೈಡ್ ಮಾಡಿದರೆ ಅಲ್ಲಿ ಬೆನಿಫಿಟ್ ಏನು ಕೊಡ್ತಾರಂದರೆ ಲೋವರ್ ಇಂಟ್ರೆಸ್ಟ್ ರೇಟ್ ಆ್ಯಂಡ್ ಆಲ್ಸೋ ದೇ ಗಿವ್ ಒನ್ ದ ಬೆನಿಫಿಟ್ ಆಫ್ ಇನ್ಸ್ಟಾಲ್ಮೆಂಟ್. ಇನ್ಸ್ಟಾಲ್ಮೆಂಟಲ್ಲಿ ಅಮೌಂಟ್ನ ಪೇ ಮಾಡೋದಕ್ಕೆ ಅವರು ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಸೊ ಒಂದು ಅವ್ರೇನು ಮಾಡ್ತಾರೆ, ಅವರೇ ಮನೆಯನ್ನು ಕಟ್ಟಿಸಿ ಮತ್ತು ರೀಸನೇಬಲ್ ಪ್ರೈಸಲ್ಲಿ ಸೇಲು ಸಹ ಮಾಡ್ತಾರೆ. ಆ್ಯಂಡ್ ಆಲ್ಸೋ ದೇ ಪ್ರೊವೈಡ್ ದ ಲೋನ್ ಅಮೌಂಟು ಕನ್ಸ್ಟ್ರಕ್ಷನ್ ದ ಹೌಸ್ ಅಟ್ ಎ ಲೋ ಇಂಟ್ರೆಸ್ಟ್ ರೇಟ್ ಆ್ಯಂಡ್ ಆಲ್ಸೋ ದಿ ಗೇವ್ ಒನ್ ದ ಫೆಸಿಲಿಟೀಸ್ ಆಫ್ ರೀಪೇ ದ ಲೋನ್ ಇನ್ ಎ ಇನ್ಸ್ಟಾಲ್ಮೆಂಟ್ ವೇ. ದ ಮೇನ್ ಏಮ್ ಇಸ್ ಟು ಸಾಲ್ವ್ ದ ಹೌಸಿಂಗ್ ಪ್ರಾಬ್ಲಮ್ಸ್ ಆಫ್ ದಿ ಮೆಂಬರ್ಸ್. ಈ ಕೋಆಪರೇಟಿವ್ ಹೌಸಿಂಗ್ ಸೊಸೈಟೀಸ್ಲಿ ಇರುವಂಥ ಮೆಂಬರ್ಸ್ನ ಹೌಸಿಂಗ್ ಪ್ರಾಬ್ಲಮ್, ಸೊ ಮನೆ ಇಲ್ಲ ಅನ್ನೋ ಚಿಂತೆನ ಮೇನಾಗಿ ಅವಾಯ್ಡ್ ಮಾಡಬೇಕು ಅನ್ನೋದು ಇವ್ರ ಗುರಿಯಾಗಿರುತ್ತೆ. ಎಲ್ಲ ಮೆಂಬರ್ಸಿಗೂ ಹೌಸ್ ಇರಬೇಕು, ಮನೆ ಸ್ವಂತ ಮನೆ ಇರಬೇಕು ಅನ್ನೋ ಮೇನ್ ಉದ್ದೇಶ ಇಟ್ಕೊಂಡು ಈ ಥರ ಕೋಆಪರೇಟಿವ್ ಹೌಸಿಂಗ್ ಸೊಸೈಟೀಸ್ ಏನು ಮಾಡ್ತಾ ಹೋಗ್ತಾರೆ, ಹೆಲ್ಪ್ ಮಾಡ್ಕೊಳ್ತಾ ಹೋಗ್ತಾರೆ. ಒಂದನೇದು ಅವರೇ ಸಹ ಕಟ್ಟಿಸಿ ಅಟ್ ಎ ರೀಸನಬಲ್ ಪ್ರೈಸಲ್ಲಿ ಸೇಲ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ದೇ ಗಿವ್ ಒನ್ ದ ಲೋನ್ ಅಟ್ ಎ ವೆರಿ ಸ್ಮಾಲ್ ಇಂಟ್ರೆಸ್ಟ್ ರೇಟ್ ಆ್ಯಂಡ್ ಆಲ್ಸೋ ದಿ ಗಿವ್ ಒನ್ ದ ಇನ್ಸ್ಟಾಲ್ಮೆಂಟ್. ಸೊ ದೀಸ್ ಆರ್ ದಿ ಸಮ್ ಆಫ್ ದ ವೇರಿಯಸ್ ಟೈಪ್ಸ್ ಆಫ್ ಕೋಆಪರೇಟಿವ್ ಸೊಸೈಟೀಸ್. ಸೊ ಕೋಆಪರೇಟಿವ್ ಸೊಸೈಟೀಸು ಒಂದು ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಆಗಿರುತ್ತೆ. ಈ ಕೋಆಪರೇಟಿವ್ ಸೊಸೈಟೀಸ್ ಅಗೇನ್ ದೇ ಕ್ಲಾಸಿಫೈಡ್ ಇನ್ ಟು ವೇರಿಯಸ್ ಟೈಪ್ಸ್, ಡಿಪೆಂಡ್ಸ್ ಅಪ್ ನೇಚರ್ ಆಫ್ ದಿ ದೇರ್ ಹಿಯರ್ ಒನ್ ಥಿಂಗ್ ಅಬ್ಸರ್ವ್ ದಟ್ ದ ಫಸ್ಟ್ ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟೀಸ್ ಮೀನ್ಸ್ ದೀಸ್ ಸೊಸೈಟೀಸ್ ವಿಲ್ ಹೆಲ್ಪ್ ಟು ದ ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಕನ್ಸ್ಯೂಮರ್. ಸೊ ಈ ಥರ ಕೋಆಪರೇಟಿವ್ ಸೊಸೈಟೀಸ್ ಅವ್ರು ಏನು ಮಾಡ್ತಾರೆ, ಬಲ್ಕಾಗಿ ಗೂಡ್ಸ್ನ ಪರ್ಚೇಸ್ ಮಾಡ್ತಾರೆ. ಹೋಲ್ಸೇಲರ್ ಹತ್ರ ಜಾಸ್ತಿ ಪ್ರಮಾಣದ ಗೂಡ್ಸನ್ನು ಪರ್ಚೇಸ್ ಮಾಡಿ ಅದನ್ನು ಅಟ್ ಎ ರೀಸನೇಬಲ್ ಪ್ರೈಸಿಗೆ ಕನ್ಸ್ಯೂಮರ್ಗೆ ಸೇಲ್ ಮಾಡ್ತಾರೆ. ದ ಮೇನ್ ಏಮ್ ಟು ಅವಾಯ್ಡ್ ದ ಮಿಡಲ್ ಮ್ಯಾನ್ ಆರ್ ಏಜೆಂಟ್. ಸೊ ಮಿಡಲ್ ಮ್ಯಾನ್ ಆರ್ ಇದ್ರೆ ಅದಕ್ಕೆ ಅಡಿಷನ್ ಆಗಿ ನಾವು ಕಮಿಷನ್ ಆ್ಯಡ್ ಮಾಡಿ ಪ್ರಾಡಕ್ಟ್ನ ಸೇಲ್ ಮಾಡಬೇಕಾಗುತ್ತೆ. ಬಟ್ ಈ ಥರ ಸಹಕಾರ ಸಂಘಗಳು ಗ್ರಾಹಕರ ಸಹಕಾರ ಸಂಘಗಳು ಏನು ಮಾಡ್ತಾರೆ, ದೇ ಅವಾಯ್ಡ್ ದ ಮಿಡಲ್ ಮ್ಯಾನ್ ಆ್ಯಂಡ್ ದಿ ಏಜೆಂಟ್, ದೇ ಪರ್ಚೇಸ್ ದ ಗೂಡ್ಸ್ ಇನ್ ಬಲ್ಕ್ ಆ್ಯಂಡ್ ಡೈರೆಕ್ಟ್ಲಿ ಫ್ರಮ್ ದ ಹೋಲ್ಸೇಲರ್ ಆ್ಯಂಡ್ ಸೋಲ್ಡ್ ಟು ದೋಸ್ ಗೂಡ್ಸ್ ದಿ ಅಲ್ಟಿಮೇಟ್ ಬೆನಿಫಿಷಿಯರ್ ದಟ್ ಈಸ್ ಕನ್ಸ್ಯೂಮರ್. ಇಫ್ ಎನಿ ಪ್ರಾಫಿಟ್ ಈಸ್ ಅವೈಲೇಬಲ್ ದೇ ಡಿಸ್ಟ್ರಿಬ್ಯೂಟೆಡ್ ದ ಮೆಂಬರ್ಸ್ ಆನ್ ದಿ ಬೇಸಿಸ್ ಆಫ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್. ಆ್ಯಂಡ್ ದ ಸೆಕೆಂಡ್ ಒನ್ ಟೈಪ್ ಈಸ್ ಪ್ರೊಡ್ಯೂಸರ್ ಕೋಆಪರೇಟಿವ್ ಸೊಸೈಟಿ. ಪ್ರೊಡ್ಯೂಸರ್ಸ್ ಮೀನ್ಸ್ ಉತ್ಪಾದಕರ ಸಹಕಾರ ಸಂಘಗಳು. ದೀ ಸೊಸೈಟೀಸ್ ಆರ್ ಸೆಟಪ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದಿ ಸ್ಮಾಲ್ ಪ್ರೊಡ್ಯೂಸರ್ಸ್. ಸೊ ಒಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನೋಡೋದಾದರೆ ಮೈಕ್ರೋ ಪ್ರೊಡ್ಯೂಸರ್ ಇರ್ತಾರೆ, ಸ್ಮಾಲ್ ಪ್ರೊಡ್ಯೂಸರ್ ಇರ್ತಾರೆ, ಲಾರ್ಜ್ ಪ್ರೊಡ್ಯೂಸರ್ಸ್ ಇರ್ತಾರೆ. ಸೊ ಈ ಸ್ಮಾಲ್ ಪ್ರೊಡ್ಯೂಸರ್ಸಿಂದನೇ ಈ ಪ್ರೊಡ್ಯೂಸರ್ ಕೋಆಪರೇಟಿವ್ ಸೊಸೈಟೀಸ್ ಫಾರ್ಮ್ ಆಗಿರುತ್ತೆ. ದ ಮೇನ್ ಏಮ್ ಟು ಅವಾಯ್ಡ್ ದ ಬಿಗ್ ಕ್ಯಾಪಿಟಲೈಸ್ ಅಂದರೆ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ನ ಅವಾಯ್ಡ್ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ. ದೇ ಅಂಡರ್ಟೇಕ್ ಇನ್ ದ ಪ್ರೊಡಕ್ಷನ್ ಆಫ್ ಕಾಮಿಡೀಸ್ ಫಾರ್ ದಿ ಬೆನಿಫಿಟ್ ಆಫ್ ಮೆಂಬರ್ ಆಸ್ ವೆಲ್ ಆಸ್ ದಿ ನಾನ್ ಮೆಂಬರ್ಸ್. ಆ್ಯಂಡ್ ದ ಥರ್ಡ್ ಒನ್ ಈಸ್ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿ. ಫ್ರಮ್ ಸ್ಟಾರ್ಟಿಂಗ್ ಆಫ್ ದಿ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿ ಅಲ್ಟಿಮೇಟ್ ಕನ್ಸ್ಯೂಮರ್ಗೆ ಸೇಲ್ ಮಾಡೋ ತನಕ ಬರುವಂಥ ಎಲ್ಲ ಚಟುವಟಿಕೆಗಳು, ಎಲ್ಲ ಫಂಕ್ಷನಿಂಗ್ ಆ್ಯಕ್ಟಿವಿಟೀಸ್ ಆಫ್ ಮಾರ್ಕೆಟಿಂಗ್ಗೆ ಇವರು ಈ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟೀಸ್ ಏನು ಮಾಡ್ತಾರೆ, ಹೆಲ್ಪ್ ಮಾಡ್ತಾ ಹೋಗ್ತಾರೆ. ದ ಮೇನ್ ಏಮ್ ಟು ಸೇಲ್ ದ ಪ್ರಾಡಕ್ಟ್ ಅಟ್ ಎ ಬೆಸ್ಟ್ ಪಾಸಿಬಲ್ ಪ್ರೈಸ್, ಒಂದು ಉತ್ತಮ ಮಟ್ಟದ ಗುಣಮಟ್ಟದ ಬೆಲೆಯಲ್ಲಿ ಆ ಪ್ರಾಡಕ್ಟ್ನ ಏನು ಮಾಡ್ತಾ ಹೋಗ್ತಾರೆ, ಅಲ್ಟಿಮೇಟ್ ಕನ್ಸ್ಯೂಮರ್ಗೆ ಸೇಲ್ ಮಾಡ್ತಾ ಹೋಗ್ತಾರೆ. ಸೊ ಮಾರ್ಕೆಟಿಂಗ್ ಫಂಕ್ಷನ್ಸ್ ಲೈಕ್ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ವೇರ್ ಹೌಸಿಂಗ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಪ್ಯಾಕೇಜಿಂಗ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಇವೆಲ್ಲ ಚಟುವಟಿಕೆಗಳಿಗೂ ಈ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟೀಸ್ ಏನು ಮಾಡ್ತಾರೆ, ಸಹಕಾರ ಸಂಘಗಳು ಹೆಲ್ಪ್ ಮಾಡ್ಕೊಳ್ತಾ ಹೋಗ್ತಾರೆ. ಬಟ್ ಗಿವ್ ಹೆಲ್ಪಿಂಗ್ ದ
in the transportation, by helping providing the godowns, by helping in the packaging. So these are some of the marketing functions will be followed when we selling the product to the ultimate consumer. So these marketing functions are helped by the marketing cooperative societies, will help to those marketing function to perform very well. And the next one is farmers cooperative societies, raithara sahakara sangalu. The main aim to improve the production of the farmers. So etchi etchagi yield belena beliyodukoskara ಈ ರೈತರ ಸಹಕಾರ ಸಂಘಗಳು ಏನ್ ಮಾಡ್ತಾರೆ, ರೈತರಿಗೆ ಫಾರ್ಮರ್ಸ್ಗೆ ಹೆಲ್ಪ್ ಮಾಡ್ಕೊಳ್ತಾ ಹೋಗ್ತಾರೆ ಬೈ ಪ್ರೊವೈಡಿಂಗ್ ದ ಗುಡ್ ಕ್ವಾಲಿಟಿ ಸೀಡ್ಸ್ ಅಂಡ್ ಬೈ ಪ್ರೊವೈಡಿಂಗ್ ದ ಗುಡ್ ಕ್ವಾಲಿಟಿ ಫರ್ಟಿಲೈಸರ್ಸ್ ಅಂಡ್ ಆಲ್ಸೋ ದೇ ಪ್ರೊವೈಡ್ ದ ಮೆಷಿನರಿ ಲೈಕ್ ಟ್ರ್ಯಾಕ್ಟರ್, ಕಲ್ಟಿವೇಟರ್ಸ್, ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸ್ ಅಂಡ್ ಆಲ್ಸೋ ಅದರ್ ಮಾಡರ್ನ್ ಟೆಕ್ನಿಕ್ ಫಾರ್ ದಿ ಯೂಸ್ ಇನ್ ದಿ ಕಲ್ಟಿವೇಷನ್ ಆಫ್ ಕ್ರಾಪ್ಸ್. ಒಂದು ಬೆಳೆ ಬೆಳೆಯೋದಕ್ಕೆ ಏನೆಲ್ಲ ಚಟುವಟಿಕೆಗಳು ಬರ್ತಾ ಹೋಗುತ್ತೆ, ಏನೆಲ್ಲ ಕಾರ್ಯಗಳು ಬರ್ತಾ ಹೋಗುತ್ತೆ, ಆ ಥರ ಕಾರ್ಯಗಳು ಚಟುವಟಿಕೆಗಳಿಗೂ ಈ ಫಾರ್ಮರ್ಸ್ ಕೋಆಪರೇಟಿವ್ ಸೊಸೈಟೀಸ್ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಒಂದು ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ ಆಗಿರ್ಬೋದು, ಒಂದು ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ಆ್ಯಂಡ್ ಟ್ರ್ಯಾಕ್ಟರ್ ಫೆಸಿಲಿಟೀಸ್ ಆಗಿರ್ಬೋದು, ಒಂದು ಕಲ್ಟಿವೇಟರ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಈ ಥರ ಎಲ್ಲ ಇನ್ಸ್ಟ್ರೂಮೆಂಟ್ಸ್ಗೆ ಈ ಥರ ಕೋಆಪರೇಟಿವ್ ಫಾರ್ಮರ್ಸ್ ಕೋಆಪರೇಟಿವ್ ಸೊಸೈಟೀಸ್ ಏನು ಮಾಡ್ತಾ ಹೋಗುತ್ತೆ, ಹೆಲ್ಪ್ ಮಾಡ್ಕೊಳ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ದಿ ಮೇನ್ ಏಮ್ ಟು ಇಂಪ್ರೂವ್ ದ ಫಾರ್ಮರ್ಸ್ ಹೀಲ್ಡ್. ಸೊ ಅವ್ರು ಬೆಳೆಯುವಂಥ ಹೆಚ್ಚು ಬೆಳೆನ, ಸೊ ಕಡಿಮೆ ಬೆಳೆಯುತ್ತಿದ್ರೆ ಅವ್ರು ಹೆಚ್ಚು ಬೆಳೆಯುವಂತೆ ಮಾಡುವಂತಹ ಮೇನ್ ಏಮ್ ಆಗಿರುತ್ತೆ. ಸೊ ಫಾರ್ಮರ್ಸ್ ಕೋಆಪರೇಟಿವ್ ಸೊಸೈಟೀಸ್. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್. ಸೊ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಫಸ್ಟು ಸ್ಟಾರ್ಟ್ ಆಗಿದೆ ಇಲ್ಲಿ ಜರ್ಮನ್ ಕಂಟ್ರಿಲಿ. ಜರ್ಮನ್ ಈಸ್ ದಿ ಬರ್ತ್ ಪ್ಲೇಸ್ ಆಫ್ ದಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್. ಆ್ಯಂಡ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ವರ್ ಸ್ಟಾರ್ಟೆಡ್ ಇನ್ ದಿ ಮಿಡಲ್ ಆಫ್ ದಿ 19th ಸೆಂಚುರಿಯಲ್ಲಿ ಸ್ಟಾರ್ಟ್ ಆಯಿತು. ದೇ ಆಲ್ಸೋ ಎಕ್ಸ್ಟೆಂಡ್ ದ ಅರ್ಬನ್ ಏರಿಯಾ. ಸೊ ಫಸ್ಟ್ ಇದು ಅರ್ಬನ್ ಏರಿಯಾಸಲ್ಲಿ ಸ್ಟಾರ್ಟ್ ಆಯಿತು, ನೌ ಇಟ್ ಈಸ್ ಬೋತ್ ಇನ್ ಅರ್ಬನ್ ಆ್ಯಂಡ್ ರೂರಲ್ ಏರಿಯಾ. ಸೊ ರೂರಲ್ ಏರಿಯಾಸಲ್ಲಿ ಇದನ್ನ ಏನಂತ ಕರೀತಾರೆ, ಪ್ರೈಮರಿ ಕ್ರೆಡಿಟ್ ಸೊಸೈಟೀಸ್ ಅಂತ ಕರೀತಾರೆ. ಅರ್ಬನ್ ಏರಿಯಾಸ್ ದೇ ನೌನ್ ಆ್ಯಸ್ ದಿ ಕೋಆಪರೇಟಿವ್ ಬ್ಯಾಂಕ್ಸ್. ಸೊ ಇವ್ರ ಮೇನ್ ಏನಾಗಿರುತ್ತಂದರೆ, ದೇ ಚಾರ್ಜ್ ದ ವೆರಿ ಲೆಸ್ ಇಂಟ್ರೆಸ್ಟೆಡ್ ಫಾರ್ ದಿ ಲೋನ್ ಅಮೌಂಟ್. ಈ ಬ್ಯಾಂಕಲ್ಲಿ ಕೊಡುವಂಥ ಲೋನ್ ಅಮೌಂಟಿಗೆ ವೆರಿ ಲೆಸ್ ಇಂಟ್ರೆಸ್ಟೆಸ್ಟ್ನ ಚಾರ್ಜ್ ಮಾಡ್ಕೊಳ್ತಾ ಹೋಗ್ತಾರೆ. ಅಂಡ್ ದ ಲಾಸ್ಟ್ ಒನ್ ಈಸ್ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ. ಸೊ ಕನ್ನಡದಲ್ಲಿ ಏನಂತಾರೆ, ಗೃಹ ನಿರ್ಮಾಣದ ಸಹಕಾರ ಸಂಘಗಳು. ಕೋಆಪರೇಟಿವ್ ಹೌಸಿಂಗ್ ಸೊಸೈಟೀಸ್ ಆರ್ ಎಸ್ಟಾಬ್ಲಿಷ್ ಟು ಹೆಲ್ಪ್ ದ ಪೀಪಲ್ ಟು ಗೆಟ್ ದೇರ್ ಓನ್ ಹೌಸ್. ಎಷ್ಟೋ ಜನಕ್ಕೆ ಹೌಸ್ ಇರೋದಿಲ್ಲ ಮೆಂಬರ್ಸ್ಗಳು. ಈ ಥರ ಕೋಆಪರೇಟಿವ್ ಹೌಸಿಂಗ್ ಸೊಸೈಟೀಸ್ ಏನು ಮಾಡ್ತಾರೆ, ಲೋನ್ನ ಪ್ರೊವೈಡ್ ಮಾಡ್ಕೊತಾ ಹೋಗ್ತಾರೆ. ಸೊ ಲೋನ್ ಪ್ರೊವೈಡ್ ಮಾಡೋಕ್ಕೆ ಕನ್ಸ್ಟ್ರಕ್ಷನ್ ಆಫ್ ಹೌಸಿಗೆ ಲೋನ್ ಪ್ರೊವೈಡ್ ಮಾಡ್ತಾರೆ. ಆ ಲೋನ್ನಲ್ಲಿ ಬೆನಿಫಿಟ್ಸ್ ಸಹ ಕೊಡ್ತಾರೆ, ಲೋ ಇಂಟ್ರೆಸ್ಟ್ ರೇಟ್ ಸಹ ಇರುತ್ತೆ. ಆ್ಯಂಡ್ ಆಲ್ಸೋ ದೇ ಪ್ರೊವೈಡ್ ದ ಫೆಸಿಲಿಟೀಸ್ ಆಫ್ ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ಕೊಳ್ತಾ ಹೋಗುವಂಥ ಅವಕಾಶ ಸಹ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಆಲ್ಸೋ ದೇ ಓನ್ಲಿ ಕನ್ಸ್ಟ್ರಕ್ಟ್ ದ ಹೌಸ್. ಅವರೇ ಆ ಸೊಸೈಟೀಸ್, ಆ ಸಹಕಾರ ಸಂಘಗಳೇ ಒಂದು ಖಾಲಿ ನಿವೇಶನ ಖಾಲಿ ಸೈಟ್ನ ತಗೊಂಡು ಒಂದು ಮನೆ ಕಟ್ಟಿಸಿ ಆ ಮನೆಗೆ ಅಟ್ ಎ ರೀಸನೇಬಲ್ ಪ್ರೈಸಲ್ಲಿ ಅದನ್ನ ಮಾರಾಟ ಮಾಡ್ತಾನೆ ಹೋಗ್ತಾರೆ. ಆ್ಯಂಡ್ ಆಲ್ಸೋ ದೇ ಪ್ರೊವೈಡ್ ದ ಲೋನ್ ಆಲ್ಸೋ. ದ ಮೇನ್ ಏಮ್ ಇಸ್ ಟು ಸಾಲ್ವ್ ದ ಹೌಸಿಂಗ್ ಪ್ರಾಬ್ಲಮ್ಸ್ ಆಫ್ ದಿ ಮೆಂಬರ್. ಸೊ ಅವ್ರ ಮೇನ್ ಏಮ್ ಏನಾಗಿರುತ್ತೆ, ಹೌಸಿಂಗ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದೇ ಅವರು ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಎಲ್ಲ ಮೆಂಬರ್ಸ್ಗಳಿಗೆ ಹೌಸಿಂಗ್ ಫೆಸಿಲಿಟೀಸ್ನ ಕೊಡ್ತಾ ಹೋಗ್ತಾರೆ. ಸೊ ಬೈ ಅಬ್ಸರ್ವಿಂಗ್ ದ ಆಲ್ ದ ಕೋಆಪರೇಟಿವ್ ಸೊಸೈಟೀಸ್ ದೇ ವರ್ಕ್ಡ್ ಫಾರ್ ದಿ ಗುಡ್ ಥಾಟ್ಸ್ ಆ್ಯಂಡ್ ಗುಡ್ ಇಂಪ್ರೂವ್ಮೆಂಟ್ ಆಫ್ ದಿ ಸೊಸೈಟೀಸ್. ಅವರು ಸಮಾಜದ ಉದ್ದಾರಕ್ಕೋಸ್ಕರನೇ ಈ ಎಲ್ಲ ಸಹಕಾರ ಸಂಘಗಳು ಏನು ಮಾಡ್ತಾ ಹೋಗ್ತಾರೆ, ಹೆಲ್ಪ್ ಮಾಡ್ಕೊಳ್ತಾ ಹೋಗ್ತಾರೆ. ದೇ ಮೇನ್ ಏಮ್ ಇಷ್ಟು ಅವಾಯ್ಡ್ ದ ಮಿಡಲ್ ಮ್ಯಾನ್. ಸೊ ಅಲ್ಟಿಮೇಟಾಗಿ ಕಸ್ಟಮರ್ಸ್ಗೆ ಕನ್ಸ್ಯೂಮರ್ಸ್ಗೆ ಬೆನಿಫಿಟ್ ಆಗುವ ರೀತಿಯಲ್ಲೇ ಈ ಕೋಆಪರೇಟಿವ್ ಸೊಸೈಟೀಸ್ ವಿಲ್ ವೆಲ್ ವರ್ಕ್. ಸೊ ಕನ್ಸ್ಯೂಮರ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ಗೆ, ಕನ್ಸ್ಯೂಮರ್ ಇಂಪ್ರೂವ್ಮೆಂಟಿಗೋಸ್ಕರನೇ ಈ ಕೋಆಪರೇಟಿವ್ ಸೊಸೈಟೀಸ್ ವಿಲ್ ವರ್ಕ್ ಫಾರ್ ದಿ ಕನ್ಸ್ಯೂಮರ್ಸ್ ಬೆನಿಫಿಟ್ ಓನ್ಲಿ. ಸೊ ಬೈ ದಿಸ್ ವಿ ಕಂಪ್ಲೀಟೆಡ್ ದ ಕೋಆಪರೇಟಿವ್ ಸೊಸೈಟೀಸ್ ಟಾಪಿಕ್. ಆ್ಯಂಡ್ ದ ಲಾಸ್ಟ್ ಟಾಪಿಕ್ ಇನ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಈಸ್ ಜಾಯಿಂಟ್ ಸ್ಟಾಕ್ ಕಂಪನಿ. ಆ್ಯಂಡ್ ದ ಫಿಫ್ತ್ ಒನ್ ಈಸ್ ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಜಾಯಿಂಟ್ ಸ್ಟಾಕ್ ಕಂಪನಿ. Here, in forms of business organization, there are five types. The first one is sole proprietorship, second one is joint Hindu family business, third one is partnership, fourth one is cooperative societies, and fifth one is joint stock company. We completed the four forms of business organization. Now we start the fifth forms of business organization, that is joint stock company. It is also the one of the forms of business organization. So now we discuss the meaning of joint stock company. A joint stock company is in
corporated association which is an artificial persons created by law having separate entity with a perpetual successions and a common seal. Here one thing observe that it is clear that joint stock company is a volunteer association of persons. So it is a created in the voluntary swaichhe inda ee tara company gulna start madkonta hogtare but with the help of the group of the members formed for the purpose of some business for the profit. So ella business madod ella company gulu madod main uddesha enagirutte to achieve the profit. A company is an association of a person. So idu obbrinda start madakke hogodilla, idu group of persons inda start madkonta hogtare, formed by carrying out a business activities as legal status independent of its members. And also it must register under the law having an independent legal entity and a distinct name. Ondig now company start martide, it must be registered under the Companies Act. And also the we should give the particular name to the those companies. And main thing we should observe that it must having the common seal. One seal saha company inda now prepare madirbeku, common seal anadu irlebeku. For example one sign madidre kelagade seal aagtaralla aa tara seal saha company name alli prepare agirbeku. The capital of the companies is divided into smaller parts called shares which can be transferred from one to another. So ee tara capital yav tara investment martare andre ಶೇರ್ ಮುಖಾಂತರ ಈ ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಇಯರ್ ಒನ್ ಥಿಂಗ್ ಅಬ್ಸರ್ವ್ ದಟ್ ಎ ಜಾಯಿಂಟ್ ಸ್ಟಾಕ್ ಕಂಪನಿ ಇಸ್ ಎ ಜಾಯಿಂಟ್ ಸ್ಟಾಕ್ ಕಂಪನಿ ಇಸ್ ಅನ್ ಇನ್ಕಾರ್ಪೊರೇಟೆಡ್ ಅಸೋಸಿಯೇಷನ್ which is an artificial person created by law having separate identity. Having an separate entity. Separate entity with a perpetual succession and a common seal. Perpetual succession and a common seal. It is clear that the joint stock company is a voluntary association of a person, incorporated association of a artificial person created by the laws. It must be registered and also having a separate entity. It should be maintained as a separate entity. We should give a distinct name for the companies and also the perpetual succession andre nirantaravagi anukrama irutte. Ondu joint stock company enagirutte aa enadru members death adre insanity retirement adre resignation code ಈ ಕಂಪನಿ ಸಹ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ದೇರ್ ಇಸ್ ನೋ ಎಫೆಕ್ಟ್ ಆಫ್ ದಿ ಇಫ್ ಎನಿ ಮೆಂಬರ್ಸ್ ಲೆಫ್ಟ್ ಆರ್ ಕಮ್, ಇಟ್ ವಿಲ್ ನಾಟ್ ಎಫೆಕ್ಟ್ ಎನಿ ಕಂಪನೀಸ್. ಅಂಡ್ ಆಲ್ಸೋ ದೇ ಶುಡ್ ಮೇಂಟೈನ್ ದ ಕಾಮನ್ ಸೀಲ್. ಸೊ ಎವರಿ ಕಂಪನಿ ಮಸ್ಟ್ ಅಂಡ್ ಶುಡ್ ಮೇಂಟೈನ್ ದಿ ಕಾಮನ್ ಸೀಲ್ ಇನ್ ದಿ ನೇಮ್ ಆಫ್ ದಿ ಕಂಪನಿ. ಒಂದು ಜಾಯಿಂಟ್ ಸ್ಟಾಕ್ ಕಂಪನಿ ಒಂದು ಸ್ಟಾರ್ಟ್ ಮಾಡ್ತಿದ್ರೆ, ಸಂಯುಕ್ತ ಬಂಡವಾಳನ ನಾವು ಸ್ಟಾರ್ಟ್ ಮಾಡ್ತಿದ್ರೆ, ದೇ ಮಸ್ಟ್ ಹ್ಯಾವ್ ಸಪರೇಟ್ ಎಂಟಿಟಿ ಅಂಡ್ ಶುಡ್ ಬಿ ರಿಜಿಸ್ಟರ್ ಅಂಡ್ ಶುಡ್ ದೇ ಹ್ಯಾವ್ ದಿ ಕಾಮನ್ ಸೀಲ್ ಅಂಡ್ ಆಲ್ಸೋ ದಿ ಕಂಟಿನ್ಯೂಟಿ ಇನ್ ದಿ ಕಂಪನಿ. ಸೊ ಇದು ಪರ್ಫೆಕ್ಚುವಲ್ ಸಕ್ಸೆಷನ್ ಅಂದರೆ ನಿರಂತರ ಅನುಕ್ರಮವನ್ನು ಸಾಕ್ತಾ ಹೋಗುತ್ತೆ. ಎನಿ ಮೆಂಬರ್ಸ್ ಎಂಟರ್ ಆರ್ ಎಕ್ಸಿಟ್ ವಿಲ್ ನಾಟ್ ಎಫೆಕ್ಟ್ ದಿ ಕಂಪನಿ. ಸೊ ಇಯರ್ ಒನ್ ಥಿಂಗ್ ಅಬ್ಸರ್ವ್ ದರ್ ದೇರ್ ಆರ್ ದ ಸಮ್ ಆಫ್ ದ ಫ್ಯೂಚರ್ಸ್ ರಿಲೇಟಿಂಗ್ ಟು ದಿ ಜಾಯಿಂಟ್ ಸ್ಟಾಕ್ ಕಂಪನಿ ಆರ್ ದೇರ್. ವಿ ಡಿಸ್ಕಸ್ ದ ಒನ್ ಬೈ ವಾಟ್ ಆರ್ ದ ಫ್ಯೂಚರ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ. Futures of joint stock company. The first one is artificial person. So
ಕೃತಕ ವ್ಯಕ್ತಿ ಹಿಯರ್ ಒನ್ ಥಿಂಗ್ ಅಬ್ಸರ್ವ್ ದಟ್ ಎ ಕಂಪನಿ ಈಸ್ ಎ ಕ್ರಿಯೇಷನ್ ಆಫ್ ಲಾಸ್ ಅಂಡ್ ಎಕ್ಸಿಸ್ಟೆಂಟ್ ಇಂಡಿಪೆಂಡೆನ್ಸ್ ಆಫ್ ಇಟ್ಸ್ ಮೆಂಬರ್ಸ್. ಒಂದು ಕಂಪ್ನಿನ ಕ್ರಿಯೇಟ್ ಮಾಡ್ತೀವಿ ಅಂದರೆ ಒಬ್ಬ ಮೆಂಬರನ್ನೇ ಸ್ಟಾರ್ಟ್ ಮಾಡೋಕ್ಕಿಲ್ಲ, ಗ್ರೂಪ್ ಆಫ್ ಮೆಂಬರ್ಸಿಂದ ಸ್ಟಾರ್ಟ್ ಮಾಡಬೇಕು. ಲೈಕ್ ಮೆಂಬರ್ಸ್ ಆರ್ ನ್ಯಾಚುರಲ್ ಪರ್ಸನ್ಸ್ ಆಫ್ ಕಂಪನಿ ಕ್ಯಾನ್ ಓನ್ ಪ್ರಾಪರ್ಟಿ, ಇನ್ಕರ್ ಡೆಬ್ಟ್ಸ್ ಆ್ಯಂಡ್ ಆಲ್ಸೋ ಬಾರೋ ಮನಿ ಎಂಟರ್ ಇನ್ ಟು ದಿ ಕಾಂಟ್ರಾಕ್ಟ್ಸ್ ಆ್ಯಂಡ್ ಆಲ್ಸೋ ದೇ ಫಿಲ್ ಫೈಲ್ ದ ಕೇಸ್ ಅಗೇನೆಸ್ಟ್ ಅದರ್. ಸೊ ಒಬ್ಬ ಮೆಂಬರ್ಸಿಗೆ ಯಾವುದೆಲ್ಲ ರೈಟ್ಸ್ ಕೊಡ್ಸಿ ದೇ ಎಂಜಾಯ್ ದ ಎವ್ರಿ ರೈಟ್ಸ್ ಇನ್ ದಿ ಕಂಪನೀಸ್ ಲೈಕ್ ಓನ್ ದ ಪ್ರಾಪರ್ಟಿ. ಸೊ ಒಂದು ಅವ್ರು ಸ್ವಂತವಾಗಿ ಒಂದು ಓನ್ ಆಫ್ ಪ್ರಾಪರ್ಟಿ ಮಾಡ್ಕೋಬೋದು ಕಂಪ್ನಿ ಹೆಸರಲ್ಲಿ. ಆ್ಯಂಡ್ ಆಲ್ಸೋ ಸಾಲ ಏನಾದರೂ ತೊಗೊಂಡ್ರೆ ಆ ಸಾಲನ ಡೆಬ್ಟ್ಸ್ನ ರೀಪೇಮೆಂಟ್ ಮಾಡೋದಾಗಿರ್ಬೋದು. ಆ್ಯಂಡ್ ಆಲ್ಸೋ ಬಾರೋ ಮನಿ ಆ್ಯಂಡ್ ಆಲ್ಸೋ ಎಂಟರ್ ಇನ್ ಟು ದಿ ನ್ಯೂ ಕಾಂಟ್ರಾಕ್ಟ್ಸ್ ಇನ್ ದಿ ನೇಮ್ ಆಫ್ ದಿ ಕಂಪನಿ. ದ ಮೆಂಬರ್ಸ್ ಕ್ಯಾನ್ ಎಂಜಾಯ್ಸ್ ದ ಎವರಿ ಸರ್ಟನ್ ರೈಟ್ಸ್ ರಿಲೇಟಿಂಗ್ ಟು ದಿ ಕಂಪನಿ ಆಸ್ಪೆಕ್ಟ್ಸ್. ಒಂದು ಕಂಪ್ನಿಯಲ್ಲಿ ಬರುವಂಥ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ರೈಟ್ಸ್ನ ಆ ಆರ್ಟಿಫಿಷಿಯಲ್ಸ್ ಪ್ರನ್ಸನ್ ಕೃತಕ ವ್ಯಕ್ತಿನ ಇರುತ್ತೆ ಹೆಲ್ಪ್ ಮಾಡ್ಕೊಳ್ತಾ ಓಕೆ ರೈಟ್ಸ್ನ ತಯಾರಿಸೋಕ್ಕೋಸ್ಕರ ಅಂದರೆ ಹೆಲ್ಪ್ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ಲೈಕ್ ಓನ್ ದ ಪ್ರಾಪರ್ಟಿ, ಒಂದು ಪ್ರಾಪರ್ಟಿ ನಾವು ಪರ್ಚೇಸ್ ಮಾಡಿದೆ ಅಂದರೆ ಯು ಶುಡ್ ಪರ್ಚೇಸ್ ಇನ್ ದಿ ನೇಮ್ ಆಫ್ ದಿ ಕಂಪನಿ ಆಲ್ಸೋ. ಆ್ಯಂಡ್ ಆಲ್ಸೋ ಇನ್ಕರ್ ಡೆಬ್ಟ್ಸ್. ಸಾಲ ಪಡ್ಕೊಂಡ್ರೆ ಸಾಲನ ಅವ್ನು ತೀರ್ಸೋಕ್ಕೆ ಅರ್ಹನಾಗಿರ್ತಾನೆ. ಆ್ಯಂಡ್ ಈ ಕಂಪನಿ ಈಸ್ ಎ ಕ್ರಿಯೇಷನ್ ಆಫ್ ಲಾಸ್ ಆ್ಯಂಡ್ ಎಕ್ಸಿಸ್ಟ್ ದ ಇಂಡಿಪೆಂಡೆನ್ಸ್ ಆಫ್ ಇಟ್ಸ್ ಮೆಂಬರ್ಸ್. ಒಂದು ಕಂಪನಿ ಕ್ರಿಯೇಟ್ ಮಾಡಿದಂದ್ರೆ ಲಾಫುಲ್ಲಾಗಿ ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ಬೇಕು ವಿತ್ ಅ ಲೀಗಲ್ ಎಂಟಿಟಿ. ಇಟ್ ಮಸ್ಟ್ ಬಿ ದಿ ಎವರಿ ಕಂಪನಿ ಮಸ್ಟ್ ಬಿ ದಿ ರಿಜಿಸ್ಟರ್ ಅಂಡರ್ ದಿ ಕಂಪನೀಸ್ ಆ್ಯಕ್ಟ್. And also the second one is separate legal entity. Separate legal entity. ಸೊ ಇಯರ್ ಒನ್ ಥಿಂಗ್ ಅಬ್ಸರ್ವ್, ಪ್ರತ್ಯೇಕವಾಗಿ ಕಾನೂನು ಇರುತ್ತೆ. ಇಯರ್ ಫ್ರಮ್ ದ ಡೇ ಆಫ್ ಇಟ್ಸ್ ಇನ್ಕಾರ್ಪೊರೇಷನ್ ಎ ಕಂಪನಿ ಅಕ್ವೈರ್ಸ್ ಅನ್ ಐಡೆಂಟಿಟಿ. ಒಂದು ಕಂಪ್ನಿ ನಾವು ಸ್ಟಾರ್ಟ್ ಮಾಡಿದ ದಿನದಿಂದಲೇ ಅದಕ್ಕೊಂದು ಸಪ್ರೇಟ್ ಐಡೆಂಟಿಟಿ ಆಗುತ್ತೆ. ವಿ ಶುಡ್ ಗಿವ್ ದ ಸಪ್ರೇಟ್ ನೇಮ್ ಫಾರ್ ದಿ ಕಂಪನಿ. ದ ಕಂಪನಿ ಹ್ಯಾವಿಂಗ್ ದ ಸಪ್ರೇಟ್ ಪ್ರಾಪರ್ಟಿ ಇನ್ ದಿ ಕಂಪನಿ ನೇಮ್ ಓನ್ಲಿ. ಸೊ ಆ ಕಂಪ್ನಿ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿರುವಂಥ ಮೆಂಬರ್ಸ್ ಮೇಲೆ ಅಲ್ಲಿರುವ ಕಂಪನಿಯ ಪ್ರಾಪರ್ಟಿ ಡಿಪೆಂಡ್ ರಿಜಿಸ್ಟ್ರೇಷನ್ ಆಗಿರೋದಿಲ್ಲ. ಯಾರ ಮೇಲೆ ನೇಮ್ ಮೇಲೆ ರಿಜಿಸ್ಟ್ರೇಷನ್ ಆಗಿರುತ್ತೆ ಆ ಕಂಪನಿಯ ನೇಮ್ ಮೇಲೆ ರಿಜಿಸ್ಟ್ರೇಷನ್ ಆಗಿರುತ್ತೆ. ಸೊ ನಾವು ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ ದಿನದಲ್ಲೇ ನಾವು ಅದಕ್ಕೆ ಸಪ್ರೇಟಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ವಿತ್ ಗಿವಿಂಗ್ ದ ಡಿಸ್ಟಿಂಕ್ಸ್ ನೇಮ್. ಒಂದು ಒಳ್ಳೆಯ ನೇಮ್ ಸಹ ಕೊಡ್ಕೊಂಡು ಆ್ಯಂಡ್ ಕಾಮನ್ ಸೀಲ್ನ ಪ್ರಿಪೇರ್ ಮಾಡ್ಕೋಬೇಕು. ಆನ್ ದಟ್ ಟೈಮ್ ಓನ್ಲಿ ಹ್ಯಾವಿಂಗ್ ದ ಸಪ್ರೇಟ್ ಪ್ರಾಪರ್ಟಿ ಇನ್ ಕಂಪನಿ ನೇಮ್ ಓನ್ಲಿ. ಅಲ್ಲಿರುವಂಥ ಮೆಂಬರ್ ಮೇಲೆ ಯಾವುದೇ ರೀತಿಯಾಗಿ ನೀವು ಪ್ರಾಪರ್ಟಿ ಕಂಪ್ನಿಯ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗಿರೋದಿಲ್ಲ. ದ ಕಂಪನಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆ್ಯಂಡ್ ಮೆಂಬರ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆರ್ ಸಪ್ರೇಟೆಡ್. ಸೊ ಕಂಪನಿಯ ಅಸೆಟ್ಸು ಮತ್ತು ಲಯಬಿಲಿಟೀಸು ಆ್ಯಂಡ್ ಆಲ್ಸೋ ದಿ ಮೆಂಬರ್ ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ ಸಪ್ರೇಟ್ ರಿಜಿಸ್ಟ್ರೇಷನ್ ಆಗಿರಬೇಕು. ಅಲ್ಲಿರುವಂಥ ಮೆಂಬರ್ಸಿನ ಅಸೆಟ್ಸ್ ಲಯಬಿಲಿಟೀಸು ಕಂಪ್ನಿಯ ಮೇಲೆ ಹೆಸರಿನ ಮೇಲೆ ರಿಜಿಸ್ಟ್ರೇಷನ್ ಆಗೋಂಗಿಲ್ಲ. ಕಂಪ್ನಿಯ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸು ಮೆಂಬರ್ ಹೆಸರಿನ ಮೇಲೆ ರಿಜಿಸ್ಟ್ರೇಷನ್ ಆಗಿಲ್ಲ, ದೇ ಹ್ಯಾವ್ ಬಿನ್ ಸಪರೇಟೆಡ್. ದಟ್ ದ ಲಾ ಡಸ್ ನಾಟ್ ರೆಕಗ್ನೈಸ್ ದ ಬಿಸ್ನೆಸ್ ಆ್ಯಂಡ್ ಓನರ್ ಟು ಬಿ ಒನ್ ಆ್ಯಂಡ್ ದಿ ಸೇಮ್. ಸೊ ಆ ಲಾ ಏನು ಹೇಳುತ್ತಂದ್ರೆ ಬಿಸ್ನೆಸ್ಸು ಮತ್ತು ಓನರ್ಸು ಸೇಮ್ ಆಗಿರೋದಿಲ್ಲ, ಬೇರೆ ಬೇರೆ ಆಗಿರ್ತಾರೆ. ಸೊ ಅಲ್ಲಿರುವಂಥ ಮೆಂಬರ್ಸಿನ ಅಸೆಟ್ಸು ಮತ್ತು ಲಯಬಿಲಿಟೀಸು ಅವರು ಕಂಪ್ನಿಯ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳಂಗಿಲ್ಲ. ಕಂಪ್ನಿ ಸಹ ಮೆಂಬರ್ಸ್ ಹೆಸರಲ್ಲಿ ನೇಮಲ್ಲಿ ಅಸೆಟ್ಸ್ ಲಯಬಿಲಿಟೀಸ್ನ ತಗೊಳ್ಳೋಂಗಿಲ್ಲ. ಕಂಪ್ನಿ ಪಾಯಿಂಟ್ ಆಫ್ ವ್ಯೂವಲ್ಲಿ ಮೆಂಬರ್ಸೇ ಬೇರೆ, ಕಂಪ್ನಿನೇ ಬೇರೆ ಆಗಿರುತ್ತೆ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಒಂದು ಹೊಣೆಗಾರಿಕೆ, ಫಾರ್ ಎಕ್ಸಾಂಪಲ್ ಒಂದು ಲೋನ್ನ ತೊಗೊಂಡಿರ್ತಾರೆ ಕಂಪ್ನಿಯವರು, ಆ ಲೋನ್ನ ಮೆಂಬರ್ಸಿನ ಅಸೆಟ್ಸಲ್ಲಿ ರಿಕವರ್ ಮಾಡ್ಕೊಳ್ಳೋ ರೈಟ್ಸ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಪಾರ್ಟ್ನರ್ಶಿಪ್ಪಲ್ಲಾದರೆ ಮೆಂಬರ್ಸ್ ಏನಾದ್ರು ಪಾರ್ಟ್ನರ್ ಏನಾದ್ರು ಲೋನ್ ತೊಗೊಂಡಿದ್ರೆ ಪಾರ್ಟ್ನರ್ನ ಸ್ವಂತ ಅಸೆಟ್ಸ್ ಅಂದರೆ ಮನೆ ಹೌಸ್ ಪ್ರಾಪರ್ಟಿ ಆಗಿರ್ಬೋದು, ಅವನು ಸ್ವಂತ ಕಾರ್ ಆಗಿರ್ಬೋದು, ಮಾರಾಟ ಮಾಡಾದರೂ ಆ ಲೋನ್ನ ತೀರಿಸ್ಬೋದಾಗಿತ್ತು. ಬಟ್ ಇಯರ್ ಇನ್ ಜಾನ್ಸ್ಟನ್ ಕಂಪನಿ ಇನ್ ಕೇಸ್ ಕಂಪನಿ ಏನಾದರೂ ಲೋನ್ ತೊಗೊಂಡಿದ್ರೆ ಅದನ್ನ ತೀರಿಸ್ಬೇಕಂದ್ರೆ ಕಂಪ್ನಿಯ ಪ್ರಾಪರ್ಟಿ ಮೇಲೆ ಆ ಲೋನ್ನ ತೀರಿಸ್ಕೋಬೇಕು. ಅಲ್ಲಿರುವಂಥ ಮೆಂಬರ್ಸಿನ ಲೋನ್ ಅಸೆಟ್ಸ್ ಆಗಲಿ, ಅವ್ರ ಮನೇಲಿರುವ ಕಾರ್ ಆಗಿರ್ಬೋದು, ಹೌಸ್ ಪ್ರಾಪರ್ಟಿ, ಅವ್ರ ಸ್ವಂತ ಪ್ರಾಪರ್ಟಿ ಮೇಲೆ ಯಾವುದೇ ರೀತಿ ಹಕ್ಕನ್ನು ಬ್ಯಾಂಕ್ಗಳು ಹೊಂದಿರೋದಿಲ್ಲ, ಅವರು ಪ್ಲೆಡ್ಜ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇರೋದಿಲ್ಲ, ಬಿಕಾಸ್ ಇಟ್ ಈಸ್ ಸಪ್ರೇಟ್ ಲೀಗಲ್ ಎಂಟಿಟಿ. ಆ್ಯಂಡ್ ಥರ್ಡ್ ಒನ್ ಈಸ್ ಫಾರ್ಮೇಷನ್. ದ ಫಾರ್ಮೇಷನ್ ಆಫ್ ಎ ಕಂಪನಿ ಈಸ್ ಟೈಮ್ ಕನ್ಸ್ಯೂಮಿಂಗ್. ಒಂದು ಕಂಪ್ನಿ ಸ್ಟಾರ್ಟ್ ಮಾಡೋದು ಇಟ್ ಈಸ್ ನಾಟ್ ಆನ್ ಈಸಿ ಟಾಸ್ಕ್. ಸೊ ಒಂದು ಕಂಪ್ನಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಈಸಿ ಟಾಸ್ಕ್ ಅಲ್ಲ, ಅದೇ ಥರ ಒಂದು ಕಂಪ್ನಿ ಸ್ಟಾರ್ಟ್ ಮಾಡೋದು ಇಟ್ ಈಸಿ ಟಾಸ್ಕ್ ಅಲ್ಲ, ಅದು ತುಂಬಾ ಟೈಮ್ ಕನ್ಸ್ಯೂಮ್ ಮಾಡ್ಕೊಂಡು ಹೆಚ್ಚಿನ ಸಮಯ ಬೇಕಾಗಿರುತ್ತೆ. ಸೊ ಹಿಯರ್ ಇಟ್ ಹ್ಯಾವ್ ಬಿನ್ ಎ ವೆರಿ ಎಕ್ಸ್ಪೆನ್ಸಿವ್ ಆ್ಯಂಡ್ ಮೆನಿ ಪ್ರೋಸೆಸ್ ಟು ಬಿ ಫಾಲೋಡ್. ಸೊ ಮೆನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮೆನಿ ಪ್ರೋಸೆಸ್ ವಿಲ್ ಬಿ ದೇರ್. ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಕೆಲವೊಂದು ರೂಲ್ಸ್ ಇರುತ್ತೆ, ಟರ್ಮ್ಸ್ ಇರುತ್ತೆ, ಕಂಡೀಷನ್ಸ್ ಇರುತ್ತೆ. ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನಾವು ಫುಲ್ಫಿಲ್ ಮಾಡಿ ಫಾಲೋ ಮಾಡಿ ಲೇಟರ್
we start the new company. So it is not an easy task to start any company. ಒಂದು admission ಆಗಬೇಕಂದ್ರೆ ಕಾಲೇಜಿಗೆ ನಾವು ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿ ಅದರಲ್ಲಿ ರಿಸಲ್ಟ್ ಚೆನ್ನಾಗಿ ಬಂದು ಆ್ಯಂಡ್ ಅಗೇನ್ ವಿ ಸ್ಟಾರ್ಟೆಡ್ ದ ಒಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಫೀಸ್ ಪೇ ಮಾಡಿ ಲೇಟರ್ ವಿ ಜಾಯಿನ್ ದ ಕಾಲೇಜ್. ಸೊ ಇನ್ ದಿಸ್ ವೇ ಆಲ್ಸೋ ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಕೆಲವೊಂದು ಲೀಗಲ್ ಫಾರ್ಮಾಲಿಟೀಸ್ ಇರುತ್ತೆ. ಆ ಲೀಗಲ್ ಫಾರ್ಮಾಲಿಟೀಸ್ ಎಲ್ಲ ಫಿಲ್ ಮಾಡಿ ಕಂಪ್ನೀಸ್ ಆ್ಯಕ್ಟ್ 2013 ಪ್ರಕಾರದಲ್ಲಿ ರಿಜಿಸ್ಟ್ರೇಷನ್ ಆಗಿ ಅದಾದಮೇಲೆ ಕೆಲವು ಸ್ಟೇಜಸ್ನ ಸಾಲ್ವ್ ಮಾಡಿದ್ಮೇಲೆ ನಾವು ಕಂಪ್ನಿನ ಫಾರ್ಮೇಷನ್ ಮಾಡಬೇಕು. ಸೊ ದ ಫಾರ್ಮೇಷನ್ ಆಫ್ ಎ ಕಂಪನಿ ಈಸ್ ಅನ್ ಟೈಮ್ ಕನ್ಸ್ಯೂಮಿಂಗ್, ಇಟ್ ರಿಕ್ವೈರ್ಸ್ ಎ ಲಾಟ್ ಆಫ್ ಟೈಮ್. ಫಾರ್ಮೇಷನ್ ಆಫ್ ಎ ಕಂಪನಿ ಇನ್ವಾಲ್ವ್ಸ್ ದ ಪ್ರಿಪರೇಷನ್ ಆಫ್ ಸವರಲ್ ಡಾಕ್ಯುಮೆಂಟ್ಸ್. ಸೊ ಫಾರ್ಮೇಷನ್ ಆಫ್ ಕಂಪನಿ ಇನ್ವಾಲ್ವ್ಸ್ ದಿ ಪ್ರಿಪರೇಷನ್ ಆಫ್ ದಿ ಸವರಲ್ ಡಾಕ್ಯುಮೆಂಟ್ಸ್ ಅಂಡ್ ಕಂಪ್ಲೈನ್ಸ್ ವಿತ್ ದ ಸವರಲ್ ಲೀಗಲ್ ರಿಕ್ವೈರ್ಮೆಂಟ್ಸ್ ಬಿಫೋರ್ ಇಟ್ ಸ್ಟಾರ್ಟ್ ಫಂಕ್ಷನಿಂಗ್. ಒಂದು ಕಂಪ್ನಿ ಒಂದು ಕಾರ್ಯನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇಟ್ ಮಸ್ಟ್ ಫುಲ್ಫಿಲ್ ದ ವೇರಿಯಸ್ ಡಾಕ್ಯುಮೆಂಟ್ಸ್ ಲೈಕ್ ಸವರಲ್ ಡಾಕ್ಯುಮೆಂಟ್ಸ್ ಲೈಕ್ ಇಟ್ ಟು ಫಾಲೋ ದ ಸವರಲ್ ಡಾಕ್ಯುಮೆಂಟ್ಸ್ ಅಂಡ್ ಟು ಸ್ಟಾರ್ಟ್ ದ ಎನಿ ಕಂಪನಿ. ದ ಕಂಪನಿ ಮಸ್ಟ್ ರಿಜಿಸ್ಟರ್ ಅಂಡರ್ ದಿ ಕಂಪನೀಸ್ ಆ್ಯಂಡ್ 2013. ಒಂದು ಕಂಪ್ನಿನ ಫಾರ್ಮೇಷನ್ ಮಾಡ್ತಿದಾರಂದ್ರೆ ಇಟ್ ಮಸ್ಟ್ ಬಿ ರಿಜಿಸ್ಟರ್ ಅಂಡರ್ ದಿ ಕಂಪನೀಸ್ ಆ್ಯಕ್ಟ್ 2013 ಅಲ್ಲಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಬೇಕು. ಅಂಡ್ ಆಲ್ಸೋ ದೇ ಒನ್ ಆಫ್ ದಿ ಪ್ರೀವಿಯಸ್ ಕಂಪನಿಯಲ್ಲಿ ಎಕ್ಸ್ಪೆಕ್ಟ್ ದಿಸ್ ಆಲ್ಸೋ ದಿ ಅನದರ್ ಆ್ಯಕ್ಟ್ ಆಲ್ಸೋ ದೇ ಶುಡ್ ಬಿ ರಿಜಿಸ್ಟರ್ ಅಂಡರ್ ದಿ ಆ್ಯಕ್ಟ್. ದ ಕಂಪನಿ ಮಸ್ಟ್ ರಿಜಿಸ್ಟರ್ ಅಂಡರ್ ಎನಿ ಕಂಪನಿ ಎಕ್ಸ್ ಆ್ಯಕ್ಟ್. ಆಲ್ ಕಂಪನೀಸ್ ಮಸ್ಟ್ ಅಂಡ್ ಶುಡ್ ಅವರೇನಾಗಿರ್ಬೇಕು ರಿಜಿಸ್ಟ್ರೇಷನ್ ಆಗಿರ್ಬೇಕು. ಸೊ ರಿಜಿಸ್ಟ್ರೇಷನ್ ಮಾಡೋದ್ರಿಂದ ದೇ ಆಲ್ಸೋ ಇನ್ಕ್ರೀಸಸ್ ದ ಗುಡ್ ವಿಲ್ ಆಫ್ ದಿ ಕಂಪನಿ. ಸೊ ಫಾರ್ಮೇಷನ್ ಆಫ್ ಕಂಪನಿ ಈಸ್ ನಾಟ್ ಆ್ಯನ್ ಈಸಿ ಟ್ಯಾಕ್ಸ್, ಇಟ್ ಟೇಕ್ಸ್ ಮೆನಿ ಟೈಮ್, ಇಟ್ ಹ್ಯಾವ್ ಬಿನ್ ವೆರಿ ಎಕ್ಸ್ಪೆನ್ಸಿವ್ ಅಂಡ್ ಮೆನಿ ಪ್ರೊಸೆಸ್ ಟು ಬಿ ಫಾಲೋಡ್ ಅಂಡ್ ಆಲ್ಸೋ ದಿ ಇಟ್ ಇನ್ವಾಲ್ವ್ಸ್ ದ ಸವರಲ್ ಡಾಕ್ಯುಮೆಂಟ್ಸ್ ಅಂಡ್ ಕಂಪ್ಲೈನ್ಸ್ ವಿತ್ ಸವರಲ್ ಲೀಗಲ್ ರಿಕ್ವೈರ್ಮೆಂಟ್ಸ್ ಬಿಫೋರ್ ಇಟ್ ಸ್ಟಾರ್ಟ್ ಫಂಕ್ಷನಿಂಗ್. ಒಂದು ಕಂಪ್ನಿ ಎಕ್ಸಿಕ್ಯೂಷನ್ ಆಗೋ ತನಕನೂ ಅವರು ಸವರಲ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ದೇ ಮಸ್ಟ್ ರಿಜಿಸ್ಟರ್ ಅಂಡರ್ ದಿ ಕಂಪನೀಸ್ ಆಕ್ಟ್ 2013. ಅಂಡ್ ನೆಕ್ಸ್ಟ್ ಒನ್ ಈಸ್ ನೆಕ್ಸ್ಟ್ ಫ್ಯೂಚರ್ ಈಸ್ ಪರ್ಪೆಕ್ಚುಯಲ್ ಸಕ್ಸೆಷನ್. ಪರ್ಪೆಕ್ಚುಯಲ್ ಸಕ್ಸೆಷನ್ ಹಿಯರ್ ಪರ್ಪೆಚುಯಲ್ ಸಕ್ಸೆಷನ್ ಮೀನ್ಸ್ ನಿರಂತರವಾಗಿ ಕಂಪನಿನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗೋದು. ಏ ಕಂಪನಿ ಸ್ಟಾರ್ಟೆಡ್ ವಿತ್ ಎ ಲಾ ಅಂಡ್ ಆಲ್ಸೋ ಇಟ್ ವಿಲ್ ಬಿ ಎಂಡೆಡ್ ವಿತ್ ಲಾ ಓನ್ಲಿ. ಒಂದು ಕಂಪ್ನಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಲಾವಲ್ಲಿ ಲೀಗಲ್ ರಿಕ್ವೈರ್ಮೆಂಟ್ಸ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂಡ್ ಆಲ್ಸೋ ಎಂಡೆಡ್ ವಿತ್ ದ ಲೀಗಲ್ ರಿಕ್ವೈರ್ಮೆಂಟ್ಸ್. ದೇ ಮಸ್ಟ್ ಫಾಲೋ ದ ಪ್ರೊಸೀಜರ್ ಆಫ್ ಕ್ಲೋಸರ್ ಆಫ್ ಎ ಕಂಪನಿ. ಒಂದು ಕಂಪ್ನಿ ವೈಂಡ್ ಅಪ್ ಮಾಡ್ತಿದ್ದಾರೆ, ಕ್ಲೋಸ್ ಮಾಡ್ತಿದ್ದಾರೆ, ದೇ ಶುಡ್ ಫಾಲೋ ದ ಸಮ್ ಆಫ್ ದ ಲೀಗಲ್ ರಿಕ್ವೈರ್ಮೆಂಟ್ಸ್. ಇಫ್ ಎನಿ ನ್ಯೂ ಮೆಂಬರ್ ಕಮ್ ಅಂಡ್ ಎನಿ ಮೆಂಬರ್ ಮೇ ಗೋ, ಇಟ್ ವಿಲ್ ನಾಟ್ ಅಫೆಕ್ಟ್ ದ ಕಂಟಿನ್ಯೂ, ಇಟ್ ವಿಲ್ ಕಂಟಿನ್ಯೂಸ್. ಯಾರಾದರೂ ಹೊಸ ಮೆಂಬರು ಕಂಪ್ನಿಗೆ ಜಾಯ್ನ್ ಆದರೆ ಅಥವಾ ಯಾವುದಾದ್ರು ಮೆಂಬರ್ ಎಕ್ಸಿಸ್ಟಿಂಗ್ ಮೆಂಬರ್ಸ್ ಲೆಫ್ಟ್ ಆದರೆ ಇಟ್ ವಿಲ್ ನಾಟ್ ಅಫೆಕ್ಟ್ ದ ಕಂಪನೀಸ್, ಕಂಪನಿ ವಿಲ್ ಲರ್ನ್ ಫಾರ್ ಎ ಲಾಂಗ್ ಟೈಮ್. ಸೊ ಪಾರ್ಟ್ನರ್ಶಿಪ್ಪಲ್ಲಿ ಆದರೆ ಯಾವುದಾದ್ರು ಪಾರ್ಟ್ನರ್ಸು ಲೆಫ್ಟ್ ಆದರೆ ಅವ್ರ ಪಾರ್ಟ್ನರ್ಸ್ ನ್ಯೂ ಮೆಂಬರ್ಸ್ ಬಂದರೆ ಇಟ್ ವಿಲ್ ಅಫೆಕ್ಟ್ ದ ಪಾರ್ಟ್ನರ್ಶಿಪ್. ಬಟ್ ವೆನ್ ವಿ ಕಮ್ಸ್ ಟು ದಿ ಜಾಯಿಂಟ್ ಸ್ಟಾಕ್ ಕಂಪನಿ ಇಟ್ ವಿಲ್ ನಾಟ್ ಅಫೆಕ್ಟ್. ಸೊ ಇಫ್ ಎನಿ ನ್ಯೂ ಮೆಂಬರ್ಸ್ ಕಮ್ ಅಂಡ್ ಇಫ್ ಎನಿ ಮೆಂಬರ್ಸ್ ಗೋ, ಇಟ್ ವಿಲ್ ನಾಟ್ ಎಫೆಕ್ಟ್ ಎನಿ ಕಂಪನಿ. ಸೊ ಇಟ್ ಈಸ್ ಫ್ರೀಡಮ್ ಟು ಎಂಟ್ರಿ ಅಂಡ್ ಇಟ್ ವಿಲ್ ಹ್ಯಾವ್ ಫ್ರೀಡಮ್ ಟು ಎಕ್ಸಿಟ್ಸ್ ಇನ್ ದಿ ಕಂಪನಿ. ಸೊ ಕಂಪನಿ ವಿಲ್ ಲರ್ನ್ ಫಾರ್ ದಿ ಲಾಂಗ್ ರನ್. ಸೊ ಒಂದು ಬೆನಿಫಿಟ್ ಏನಿರುತ್ತೆ, ಕಂಪನೀಸು ಈಸಿಯಾಗಿ ಕ್ಲೋಸ್ ಆಗೋದಿಲ್ಲ. ಅಲ್ಲಿರುವಂಥ ಯಾವುದೇ ಒಬ್ಬ ಮೆಂಬರ್ಸ್ ಹೊಸ ಮೆಂಬರ್ಸ್ ಜಾಯ್ನ್ ಆದರೂ ಸಹ ಅವರು ಈಸಿಯಾಗಿ ಅಡಾಪ್ಟ್ ಮಾಡ್ಕೊಳ್ತಾರೆ ಅಂಡ್ ಲೆಫ್ಟ್ ಆದರೂ ಸಹ ಈಸಿಯಾಗಿ ಕಳಿಸ್ತಾರೆ. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಕಂಟ್ರೋಲ್. ಸೊ ಕಂಟ್ರೋಲ್ ಕನ್ನಡದಲ್ಲಿ ಅಂತ ನಿಯಂತ್ರಣ. ದ ಮ್ಯಾನೇಜ್ಮೆಂಟ್ ಅಂಡ್ ಕಂಟ್ರೋಲ್ ಆಫ್ ದಿ ಅಫೇರ್ಸ್ ಆಫ್ ದಿ ಕಂಪನೀಸ್ ಅಂಡರ್ಟೇಕನ್ ಬೈ ದಿ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಒಂದು ಕಂಟ್ರೋಲ್ ಅಂಡ್ ಮ್ಯಾನೇಜ್ಮೆಂಟ್ ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆ ಕಂಪನಿಯವರೊಂದು ಡಿಸಿಷನ್ ತಗೊಳ್ಳೋದಾಗಿರ್ಬೋದು, ಒಂದು ಮ್ಯಾನೇಜ್ಮೆಂಟ್ ಆಸ್ಪೆಕ್ಟ್ಸ್ ನ್ಯೂ ಪ್ಲಾನಿಂಗ್ ಆಗಿರ್ಬೋದು, ಆ ಪ್ಲಾನಿಂದ ಎಕ್ಸಿಕ್ಯೂಷನ್ ಮಾಡಬೇಕಂದ್ರೆ ಫಸ್ಟಾಗಿ ಯಾರ ಹತ್ರ ಡಿಸ್ಕಷನ್ ಆರ್ ಡಿಸಿಷನ್ ತೊಗೋಬೇಕಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್. ದ ಡೈರೆಕ್ಟರ್ಸ್ ಹ್ಯಾವಿಂಗ್ ದ ಫುಲ್ ರೈಟ್ಸ್ ಟು ಕಂಟ್ರೋಲ್ ದ ಕಂಪನೀಸ್ ಆಕ್ಟಿವಿಟಿ. ಸೊ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಎಲ್ಲ ಥರದ ರೈಟ್ಸ್ ಸಹ ಇರ್ತಾ ಹೋಗುತ್ತೆ. ಆ ಕಂಪನೀಸಲ್ಲಿ ಬರುವಂತಹ ಎಲ್ಲ ಆಕ್ಟಿವಿಟೀಸ್ ಆಗಿರ್ಬೋದು, ಎಲ್ಲ ಆಸ್ಪೆಕ್ಟ್ಸ್ ಆಗಿರ್ಬೋದು, ಯಾರು ಕಂಟ್ರೋಲ್ ಮಾಡಬೇಕಾಗಿರುತ್ತೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್. ಇಫ್ ಎನಿ ನ್ಯೂ ಡಿಸಿಷನ್ ಆರ್ ನ್ಯೂ ಆಸ್ಪೆಕ್ಟ್ಸ್ ರಿಲೇಟಿಂಗ್ ಟು ಶೇರ್, ಇಟ್ ಆಲ್ ಡಿಸೈಡ್ ದ ಡೈರೆಕ್ಟರ್ಸ್ ಓನ್ಲಿ. ಇಫ್ ಕಂಪ್ನೀಲಿ ಹೊಸ ಶೇರ್ನ ನಾವು ಇಶ್ಯೂ ಮಾಡಬೇಕು ಅಂದರೂ ಅಲಾಟ್ ಮಾಡಬೇಕು ಅಂದರೂ ಯಾರು ಡಿಸಿಷನ್ ಮೇನಾಗಿ ನಾವು ತೊಗೋಬೇಕಾಗಿರುತ್ತೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್. ಬಿಕಾಸ್ ದ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ದಿ ಜಾಯಿಂಟ್ ಸ್ಟಾಕ್ ಕಂಪನಿ ವಿಲ್ ಟೇಕನ್ ಬೈ ದಿ ಬೋರ್ಡ್ ಆಫ್ ಡೈರೆಕ್ಟರ್. ಸೊ ದ ಡೈರೆಕ್ಟರ್ಸ್ ಹ್ಯಾವಿಂಗ್ ದ ಫುಲ್ ರೈಟ್ಸ್ ಟು ಕಂಟ್ರೋಲ್ ದ ಆಲ್ ದ ಕಂಪನೀಸ್ ಆಕ್ಟಿವಿಟೀಸ್. ಕಂಪನಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಗಿರ್ಬೋದು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಗಿರ್ಬೋದು, ಇವನ್ನೆಲ್ಲ ಯಾರು ಫಾರ್ಮ್ ಮಾಡ್ಕೊಳ್ತಾ ಹೋಗ್ತಾರೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್. ಅಂಡ್ ನೆಕ್ಸ್ಟ್ ಒನ್ ಈಸ್ ಲಯಬಿಲಿಟಿ. The sixth future is liability.
ಸೊ ಲಯಬಿಲಿಟಿ ಕನ್ನಡದಲ್ಲಿ ನಾವು ಹೇಳ್ತೀವಿ ಹೊಣೆಗಾರಿಕೆ ಅಂತ ಹೇಳ್ತೀವಿ. ದ ಲಯಬಿಲಿಟಿ ಆಫ್ ದಿ ಮೆಂಬರ್ಸ್ ಇಸ್ ಲಿಮಿಟೆಡ್ ಟು ದಿ ಎಕ್ಸ್ಟೆಂಡೆಡ್ ಇಟ್ ಡಿಪೆಂಡ್ಸ್ ಆನ್ ದಿ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಬೈ ದೆಮ್ ಇನ್ ಎ ಕಂಪನಿ. ಸೊ ಆ ಕಂಪ್ನಿಯಲ್ಲಿ ಇರುವಂತಹ ಮೆಂಬರ್ಸ್ ಮೇಲೆ ಲಿಮಿಟೆಡ್ ಲಯಬಿಲಿಟಿ ಕಡಿಮೆ ಲಯಬಿಲಿಟಿ ಇರುತ್ತೆ. ಯಾವ ಥರ ಅಂದರೆ ಅವರೆಷ್ಟು ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡುತ್ತೆ, ಸೊ ಕ್ಯಾಪಿಟಲ್ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡುತ್ತೋ ಆ ಕ್ಯಾಪಿಟಲ್ ಅಮೌಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅವರ ಲಯಬಿಲಿಟಿ. ದ ಡೆಬ್ಟ್ಸ್ ಕ್ಯಾನ್ ರಿಕವರ್ಡ್ ಆನ್ ಕಂಪನಿ ಅಸೆಟ್ಸ್ ಓನ್ಲಿ, ದ ಕೆನಾಟ್ ಪ್ಲೇಸ್ ದೇರ್ ಮೆಂಬರ್ಸ್ ಅಸೆಟ್. ಇಫ್ ಕಂಪನಿ ಯಾವುದಾದ್ರು ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ರೆ ಆ ಲೋನ್ನ ಕಂಪನಿ ಅಸೆಟ್ಸ್ ಅವ್ರ ಕಂಪನಿ ಅಸೆಟ್ಸ್ ಮೇಲೆ ತೀರಿಸಬೇಕಾಗುತ್ತೆ, ಅವರ ಪರ್ಸ್ನಲ್ ಅಸೆಟ್ಸ್ ಮಾರಾಟ ಮಾಡಿ ತೀರಿಸೋಂಗಿಲ್ಲ. ಫಾರ್ ಎಕ್ಸಾಂಪಲ್ ಪಾರ್ಟ್ನರ್ಶಿಪ್ಪಲ್ಲಿ ಆ ಥರ ಇಲ್ಲ, ಇಫ್ ಪಾರ್ಟ್ನರ್ಸ್ ಯಾರು ಲೋನ್ ತೊಗೊಂಡಿದ್ರೆ ದೇರ್ ಓನ್ ಅಸೆಟ್ಸ್ನ ಪ್ಲೆಡ್ಜ್ ಮಾಡಿ ಆ ಪಾರ್ಟ್ನರ್ಶಿಪ್ಪಿನ ಲೋನ್ನ ತೀರಿಸಬೇಕಾಗುತ್ತೆ. ಬಟ್ ಜಾಯಿಂಟ್ ಸ್ಟಾಕ್ ಕಂಪ್ನಿಯಲ್ಲಿ ಯಾವ ಥರ ಅಂದರೆ ಅವರ ಪರ್ಸ್ನಲ್ ಅಸೆಟ್ಸ್ ಯಾವುದೇ ಕಾರಣಕ್ಕೂ ಪ್ಲೆಡ್ಜ್ ಮಾಡ್ಕೊಳ್ಳೋದಿಲ್ಲ, ಕಂಪನಿಯ ಅಸೆಟ್ಸ್ನ ಅವರು ಪ್ಲೆಡ್ಜ್ ಮಾಡ್ಕೊಳ್ತಾ ಹೋಗ್ತಾರೆ. ದ ಮೆಂಬರ್ಸ್ ಲಯಬಲ್ ಟು ಪೇ ದ ಲಾಸ್ ಓನ್ಲಿ ದಟ್ ಈಸ್ ಅನ್ಪೇಡ್ ಅಮೌಂಟ್ ಆಫ್ ಶೇರ್. ಸೊ ಶೇರ್ಸಲ್ಲಿ ಏನಾದರೂ ಅವರು ಅಮೌಂಟ್ನ ರೀಪೇಮೆಂಟ್ ಮಾಡಿಲ್ಲ ಆ ಅಮೌಂಟ್ನ ಅಷ್ಟೇ ಅವರು ಲಯಬಲ್ ಆಗಿರ್ತಾರೆ ಪೇಮೆಂಟ್ ಮಾಡ್ಬೇಕಂತ ಪೇಮೆಂಟ್ ಮಾಡೋದಕ್ಕೆ. ಬಟ್ ಕಂಪ್ನಿಯವರು ತೊಗೊಂಡಿರುವ ಯಾವುದಾದ್ರೂ ಬ್ಯಾಂಕಲ್ಲಿ ಲೋನ್ ತೊಗೊಳಿದ್ರೆ ಇನ್ ಕೇಸ್ ಅದನ್ನ ನಾವು ರೀಪೇಮೆಂಟ್ ಮಾಡಲಿಲ್ಲ ಅಂದರೆ ಕಂಪ್ನಿಯಲ್ಲಿರೋ ಇನ್ಫ್ರಾಸ್ಟ್ರಕ್ಚರು ಕಂಪ್ನಿಯಲ್ಲಿರುವ ಪ್ರಾಪರ್ಟಿಗೆ ಪ್ಲೆಡ್ಜ್ ಮಾಡ್ಕೊಳ್ತಾರೆ. ಯಾವುದೇ ಕಾರಣಕ್ಕೆ ಅವರು ಮೆಂಬರ್ಸಿನ ಪ್ರಾಪರ್ಟಿ ಆಗಿರ್ಬೋದು ಮೆಂಬರ್ಸಿನ ಡಾಕ್ಯುಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಆಗಿರೋ ಪ್ಲೆಡ್ಜ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಸೊ ದ ಲಯಬಿಲಿಟಿ ವಿಲ್ ಬಿ ವೆರಿ ಲೆಸ್ ಅಕಾರ್ಡಿಂಗ್ ಟು ದಿ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಬೈ ದಿ ಮೆಂಬರ್ಸ್. ಅಂಡ್ ದ ಸೆವೆಂತ್ ಒನ್ ಇಸ್ ಕಾಮನ್ ಸೀಲ್. ಸೆವೆಂತ್ ಫ್ಯೂಚರ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ ಇಸ್ ಕಾಮನ್ ಸೀಲ್. ಸೊ ಎ ಕಂಪನಿ ಮಸ್ಟ್ ಹ್ಯಾವ್ ದಿ ಕಾಮನ್ ಸೀಲ್, ಈ ಮೀನಿಂಗ್ ಓನ್ಲಿ ಸೇಸ್ ದಟ್ ಇಟ್ ಮಸ್ಟ್ ಹ್ಯಾವಿಂಗ್ ದಿ ಕಾಮನ್ ಸೀಲ್. ಇಫ್ ಎ ಕಂಪನಿ ಆಸ್ ಎ ಕಾಮನ್ ಸೀಲ್ ಇಟ್ ಮಸ್ಟ್ ಬಿ ಅಫೆಕ್ಟ್ಸ್ ಟು ದಿ ಡಾಕ್ಯುಮೆಂಟ್ ಸಚ್ ಆಸ್ ಅಗ್ರಿಮೆಂಟ್ ಆಫ್ ಎ ಕಂಪನಿ. ಸೊ ಒಂದು ಕಂಪ್ನಿ ಒಂದು ಕಾಮನ್ ಸೀಲ್ ಪಡ್ಕೋಬೇಕಂದ್ರೆ ಅವರೇನು ಅದರ ಜೊತೆಗೆ ಕೊಡಬೇಕಂದ್ರೆ ಅಗ್ರಿಮೆಂಟ್ ಆಫ್ ದಿ ಕಂಪನಿ. ಬಿಫೋರ್ ಸ್ಟಾರ್ಟಿಂಗ್ ದ ಕಂಪನಿ ದೇ ಮೇಂಟೈನ್ ದಿ ಅಗ್ರಿಮೆಂಟ್. ಸೊ ಆ ಅಗ್ರಿಮೆಂಟ್ ಕೊಟ್ಟು ಅವ್ರೊಂದು ಕಾಮನ್ ಸೀಲ್ನ ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಇಫ್ ದೇ ಡೋಂಟ್ ಹ್ಯಾವ್ ಸೀಲ್ ದೆನ್ ದ ಪರ್ಸನ್ ಸೈನಿಂಗ್ ದ ಡಾಕ್ಯುಮೆಂಟ್ ಶುಡ್ ಬಿ ಆಥರೈಸ್ಡ್ ಬೈ ದಿ ಬೋರ್ಡ್ಸ್ ರೆಸೊಲ್ಯೂಷನ್. ಸೊ ಇಯರ್ ಇನ್ ಕೇಸ್ ಆ ಕಂಪ್ನಿ ಏನಾದರೂ ಕಾಮನ್ ಸೀಲ್ನ ಮೇಂಟೈನ್ ಮಾಡ್ತಿಲ್ಲ ಅಂದರೆ ಅವರೊಂದು ಅಥಾರಿಟಿ ಏನಾದ್ರು ಸಿಗ್ನೇಚರ್ ಹಾಕಿದ್ರೆ ಅದನ್ನ ಬೋರ್ಡ್ ಆಫ್ ಡೈರೆಕ್ಟರ್ಸು ವೆರಿಫಿಕೇಷನ್ ಮಾಡ್ತಾರೆ. ಇಫ್ ಇನ್ ಕೇಸ್ ಅದೇನಾದರೂ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನಾದರೂ ಕಾಮನ್ ಸೀಲ್ ಮೇಂಟೈನ್ ಮಾಡ್ತಿದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ತನಕ ಆ ಫೈಲ್ ಹೋಗೋದಿಲ್ಲ. ಇಫ್ ಇನ್ ಕೇಸ್ ಕಾಮನ್ ಸೀಲ್ ಇಲ್ಲ ಅಂದರೆ ಅದು ಯಾರ ತನಕ ಹೋಗುತ್ತೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ತನಕ ಹೋಗಿ ಅಥರೈಸ್ಡ್ ಸಿಗ್ನೇಚರ್ ಆಗಿ ಬರುತ್ತೆ. ಆಲ್ಮೋಸ್ಟ್ ಆಲ್ ಕಂಪನೀಸ್ ಮೇಂಟೈನ್ ದ ಕಾಮನ್ ಸೀಲ್. ಎಲ್ಲ ರಿಜಿಸ್ಟರ್ ಕಂಪನೀಸು ಸ್ಟಾರ್ಟಿಂಗಲ್ಲೇ ಕಾಮನ್ ಸೀಲ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ರಿಜಿಸ್ಟ್ರೇಷನ್ ಟೈಮ್ ಮಾಡ್ತೀವಿ, ಫಾರ್ಮೇಷನ್ ಆಫ್ ದಿ ಕಂಪನಿ ಟೈಮ್ ಓನ್ಲಿ ದೇ ಮೇಂಟೈನ್ ದ ಕಾಮನ್ ಸೀಲ್. ಸೊ ಕಾಮನ್ ಸೀಲ್ಸ್ ಇದ್ದರೆ ಅವ್ರು ಯಾವುದಾದ್ರೂ ಒಂದು ಸಿಗ್ನೇಚರ್ ಮಾಡಿದರೆ ಅವ್ರ ಸೀಲ್ನ ಹಾಕಿದರೆ ಅದು ಬೋರ್ಡ್ ಆಫ್ ಡೈರೆಕ್ಟರ್ ತನಕ ಹೋಗೋಕ್ಕಾಗೋದಿಲ್ಲ. ಇಫ್ ಇನ್ ಕೇಸ್ ದೇ ಡೋಂಟ್ ಮೇಂಟೈನ್ ಎನಿ ಸೀಲ್ ಇಟ್ ವಿಲ್ ಗೋ ಟು ದಿ ಬೋರ್ಡ್ ರೆಸೊಲ್ಯೂಷನ್ ಬಿಕಾಸ್ ಬೋರ್ಡ್ ಆಫ್ ಡೈರೆಕ್ಟ್ ದ ಕಂಟ್ರೋಲ್ ಆನ್ ಮ್ಯಾನೇಜ್ಮೆಂಟ್ ವಿಲ್ ಬಿ ದಿ ಬೈ ದ ಜಾಯಿಂಟ್ ಸ್ಟಾಕ್ ಆಫ್ ಕಂಪನೀಸ್ ಬೈ ದಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಓನ್ಲಿ. ಅಂಡ್ ದ ಲಾಸ್ಟ್ ಒನ್ ಇಸ್ ರಿಸ್ಕ್ ಬೇರಿಂಗ್. ರಿಸ್ಕ್ ಬೇರಿಂಗ್ ಹಿಯರ್ ಇನ್ ಎವರಿ ಬಿಸ್ನೆಸ್ ವಿ ಶುಡ್ ಫೇಸ್ ದ ರಿಸ್ಕ್. ವಿತೌಟ್ ರಿಸ್ಕ್ ವಿ ಕೆನಾಟ್ ಸ್ಟಾರ್ಟ್ ಎನಿ ಬಿಸ್ನೆಸ್ ಆಲ್ಸೋ. ಇನ್ ದ ವೇ ಆಫ್ ಕಂಪನಿ ಆಲ್ಸೋ ದೇರ್ ಆರ್ ಸಮ್ ರಿಸ್ಕ್ ವಿಲ್ ಅರೈಸಸ್. ದ ರಿಸ್ಕ್ ಆಫ್ ಲಾಸಸ್ ಇನ್ ಎ ಕಂಪನಿ ಇಸ್ ಬೋರ್ನ್ ಬೈ ಆಲ್ ದ ಶೇರ್ ಹೋಲ್ಡರ್ಸ್. ಎಲ್ಲ ಶೇರ್ ಬಂಡವಾಳ